नमामि शंकर सदाशिव समारंभम शंकराचार्य मध्यमाम अस्मदाचार्य पर्यंतम वंदे गुरु परंपरा श्रुति स्मृति पुराणानां आलयम करुणालयम नमामि भगवत्पादं शंकरं लोकशंकरं नाडिन समस्त वीक्षक बंधुगळ पादारविंदगळिगे नन्न शिरसाष्टांग नमस्कारगळु एल्लरिगू शुभोदय मातृदेवोभव ಹಿಂದಿನ ವಾರ ಭವಿಷ್ಯ ಹಿಂದಿನ ತಿಳಿಸ್ಕೊಟ್ಲಿಕ್ಕೆ ಆಗಿರಲಿಲ್ಲ. ನನ್ನ ಕಾರ್ಯಕ್ರಮಗಳ ಎಡಬಿಡದ ಓಡಾಟ ಸುತ್ತಾಟ, ನಿಮ್ಮ ಹತ್ರ ಸುಳ್ಳು ಹೇಳಿ ನನಗೇನು ಬರಬೇಕು, ತೊಗೊಂಡು ಹೋಗೋದು ಏನೂ ಇಲ್ಲ, ತೊಗೊಂಡು ಬಂದಿದ್ದು ಏನೂ ಇಲ್ಲ, ಒಬ್ಬ ಗುರುವಿನದ್ದು ಏನೂ ಇಲ್ಲ, ತನ್ನದು ಅಂತ ಏನೂ ಇರಬಾರದಂತೆ, ಮುಚ್ಚಿಡಬಾರದಂತೆ. ಹೇಳೋದೊಂದು, ನಡ್ಕೊಳ್ಳೋದೊಂದು, ಆಚಾರ ಒಂದು, ವಿಚಾರ ಒಂದು, ಸಂಚಾರ ಇನ್ನೊಂದು ಇರಬಾರದು ಅಂತಕ್ಕಂಥ ಇಲ್ಲೋ ಈ ಈ ಒಂದು ಜ್ಯೋತಿಷ್ಯ ಕಲಿತಾ ಕಲಿತಾ ಅದರ ಜೊತೆನಲ್ಲಿ ಆಧ್ಯಾತ್ಮಿಕ ರಂಗದ ಕಡೆ ಇನ್ನೊಂದು ಹೆಜ್ಜೆ ಕವಲುದಾರಿಯಾಗಿ ನಿಲ್ತಾ ಕಲಿತಾ 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 ನಿಮ್ಮಗಳ ಜೊತೆ ಒಡನಾಟದಲ್ಲಿ ಕಲಿತಂಥ ಒಂದು ದೊಡ್ಡ ಪಾಠ ಏನಂದರೆ, ಒಬ್ಬ ಆಚಾರ್ಯನಾಗಿ ಗುರುವಲ್ಲ, ಒಬ್ಬ ವಿದ್ಯಾರ್ಥಿಯಾಗಿ ನಾನು ಕಲಿತ ಮೇಲೆ ಗಿವ್ ಇಟ್ ಬ್ಯಾಕ್ ಅನ್ನಂತ ಪ್ರಕೃತಿ. ನಿನ್ನನ್ನು ಮಾತ್ರ ಆಯ್ಕೆ ಮಾಡಿ ವಿದ್ಯೆ ಕೊಟ್ಟೆ, ನಿನ್ನನ್ನು ಮಾತ್ರ ಆಯ್ಕೆ ಮಾಡಿ ಈ ಒಂದು ಸ್ಥಾನ ಕೊಟ್ಟೆ, ಪ್ರೀತಿ ಕೊಟ್ಟೆ, ನಿನ್ನ ಮಾತ್ರ ಮನೆ ಮಾಡಿಕೊಂಡೆ, ಕಾರ್ ಮಾಡಿಕೊಂಡೆ, ಒಂದು ಮಟ್ಟಕ್ಕೆ ಹೆಂಡತಿ ಮಕ್ಕಳು ಅಕ್ಕ ತಂಗಿ ಪೋಷಿಸ್ಕೊಂಡೆ, ವಾಪಸ್ ಏನು ಕೊಟ್ಟೆ ಅನ್ನುತ್ತೆ. ಅದಷ್ಟೇ ಅಲ್ಲ, ಈ ಒಂದು ಜ್ಯೋತಿಷ್ಯದಲ್ಲಿ ಇರಬಹುದು, ಇಲ್ಲ ಆಧ್ಯಾತ್ಮಿಕ ಪ್ರವಚನದಲ್ಲೂ ಒಂದು ಮಾತಿದೆ, ತಿಳಿಯುತ್ತಾ ತಿಳಿಯುತ್ತಾ ಮಗುವಾಗಬೇಕು. ಆ ಮಗುವಿನ ಸ್ಥಾಯಿಗೆ ಬರುವಾಗ ಇಷ್ಟೇ ಅರ್ಥ ಆಗಿತ್ತು ನನಗೆ, ನಿಮ್ಮಗಳ ಜೊತೆಯಲ್ಲಿ ಹೆಜ್ಜೆ ಇಡ್ತಾ ಜ್ಞಾನದ ಹಸಿವೆ ಏನೋ ಏನೋ ತುಂಬಿಸ್ಕೊಟ್ಟೆ, ಒಂಚೂರು ಒಂಚೂರು ಒಂದು ಅಣು ಅಷ್ಟು, ನಿಮಗೊಂದು ಧೈರ್ಯ, ನಿಮಗೊಂದು ಸಮಾಧಾನ. ನಿಲ್ಲಿಸಿದ್ದೀನಿ, ಓಡೋರ್ನ ನಿಲ್ಲಿಸಿದ್ದೀನಿ, ನಿಂತಿರೋನ್ನ ನಡೆಸಿದ್ದೀನಿ, ನಡೀತಿರೋನ್ನ ಇನ್ನೊಂದು ಚೂರು ದೂರ ನಡೆಸಿದ್ದೀನಿ, ಸಮಾಧಾನಕ್ಕಿದ್ದೇನೆ. ಇದು ಸತ್ಯವೇ. ಅದಕ್ಕೆ ಇಷ್ಟು ಲಕ್ಷಾಂತರ ಜನ ನನ್ನ ಕಾರ್ಯಕ್ರಮ ನೋಡ್ತಾರೆ. ನಿಮಗೆ ಅಲ್ಲಿ ಕಾಣಿಸೋದು ಸಬ್ಸ್ಕ್ರೈಬ್ಡ್ ಅನ್ನತಕ್ಕಂಥದ್ರಲ್ಲಿ 1,04,000 ಜನ. ನಮ್ಮ ಕಾರ್ಯಕ್ರಮ ನಿತ್ಯ ನೋಡೋದು ಕಡಿಮೆ ಅಂದರೂ 7-8 ಲಕ್ಷ ಜನ ವಿಥೌಟ್ ಸಬ್ಸ್ಕ್ರಿಪ್ಷನ್. ಅದು ನಮ್ಮ ಡಿಜಿಟಲ್ ಟೀಮ್ ನೋಡ್ತಿರ್ತಾರೆ, ಎಷ್ಟು ಜನ ನೋಡ್ತಿದ್ದಾರೆ, ಎಷ್ಟು ಜನ ಇದು ಮಾಡ್ತಿದ್ದಾರೆ, ಹಾಗೆ ಹೇಗೆ ಅಂತಕ್ಕಂಥದ್ದು ಖುಷಿ ಆಗುತ್ತೆ. ಆದರೆ ಅದರ ಜೊತೆಲಿ ಒಂದು ಯಾರೋ ಬರೋರು, ನನ್ನ ಗಂಡ ನನಗೆ, ನನಗೊಂದು ಉದ್ಯೋಗ ಇಲ್ಲ ಸರ್, ನನ್ನ ಹೆಂಡತಿಗೆ ಉತ್ತರ ಹೇಳಲಿಕ್ಕೆ ಆಗ್ತಿಲ್ಲ, ನನ್ನ ಗಂಡನ ಪೋಷಿಸ್ಲಿಕ್ಕೆ ಆಗ್ತಿಲ್ಲ, ಮಕ್ಕಳನ್ನ ಪೋಷಿಸ್ಲಿಕ್ಕೆ ಆಗ್ತಿಲ್ಲ, ಇಷ್ಟೇ ನಾ ಸಾಲ ಮಾಡ್ಕೋಬಿಟ್ಟಿದ್ದೇವೆ, ಇನ್ನೊಂದು ಮಾಡ್ಕೋಬಿಟ್ಟು. ಸೊ ಅಲ್ಲೊಂದು ಅವ್ರಿಗೊಂದು ಊಟದ ವ್ಯವಸ್ಥೆ, ನನ್ನ ಹತ್ರ ಒಂದು ಮಠ ಇಲ್ಲ ಮಕ್ಕಳೇ, ನನ್ನ ಹಿಂದ್ಗಡೆ ಒಂದು ಜಾತಿ ಬೆಂಬಲ, ನನ್ನ ಹಿಂದ್ಗಡೆ ಒಂದು ಯಾವುದೋ ಒಂದು ಧರ್ಮದ ಬೆಂಬಲ ಇಲ್ಲ, ಯಾವುದೋ ಒಂದು ಹಿರಿಯರ ಒಂದು ದುಡ್ಡಿನ ಬೆಂಬಲ ಇಲ್ಲ, ಜೀರೋಯಿಂದ ನಿಮ್ಮ ಸ್ಥಾಯಿಗೆ ಬಂದಿರೋದು. ಹುಡುಕಾಟದಲ್ಲೇ ಇಲ್ಲೋ ಏನು ಮಾಡ್ಬೋದು ಅಂತ ಒಂದು ಶಂಕರಾಮೃತ ಮದ್ದು ಇನ್ನೊಂದು, ಅದರ ಜೊತೆಲಿ ಅವ್ರಿಗೊಂದು ನೆರಳು ಕೆಲಸ ಇನ್ನೊಂದು ಸಂಭಾವನೆ, ಅಲ್ಲೂ ಕೆಲವೊಂದು ತಪ್ಪುಗಳು ಕೆಲವು ವ್ಯಕ್ತಿಗಳಿಂದ ಈ ರೀತಿ ಬದಲಾವಣೆ ಮಾಡ್ತಾ, ಈಗೊಂದು ರೇಷನ್ ದಿನಸಿ ಅಂತ ಒಂದು ಬುತ್ತಿ, ಇದ್ರ ಮೂಲಕ ನೂರಾರಲ್ಲ ಸಾವಿರಾರು ಉದ್ಯೋಗಗಳನ್ನು ಸೃಷ್ಟಿ ಮಾಡು. ನನ್ನ ಜ್ಯೋತಿಷ್ಯಕ್ಕೆ ಎಷ್ಟು ಜನ ಬೇಕೇಳಿ, ನನಗೊಂದು ಅಸಿಸ್ಟೆಂಟು, ಇನ್ನೊಬ್ಬರು ಅಸಿಸ್ಟೆಂಟ್, ನನಗೊಂದು ಡ್ರೈವರ್, 4 ಜನ ಇದ್ದಿದ್ದು ಮಕ್ಕಳೇ, ನಿಮ್ಮ ಹತ್ರ ಏನೂ ಇಲ್ಲ. 106 ಜನ ಜಾತಕ ನೋಡ್ತಿದ್ದೆ, ನಾನು ಜಾಸ್ತಿ ಮಾಡಿಬಿಟ್ಟೆ ನಿಜ, ಏನಕ್ಕೆ ಗೊತ್ತು ಜಾಸ್ತಿ ಜನ ಬರಬಾರ್ದು. ಈ ಆಚಾರ ಸಂಹಿತೆ ಕಲಿತಾ ಕಲಿತಾ ಸಾಮಾನ್ಯರು ಗಾಬರಿ ಪಡ್ತಾರೆ, ಏನೋ ಬರ್ತಾರೆ, ಅಲ್ಲೆಲ್ಲೂ ನನಗೆ ಸಮಾಧಾನ ಇಲ್ಲ. ಯಾಕಂದರೆ ನಮ್ಮ ಈ ವಿದ್ಯೆ ಒಂದು ಹೇಳುತ್ತೆ, ನಿಮ್ಮ ಮುಂದ್ಗಡೆ ಹೇಳ್ತೇನೆ ನೋಡಿ, ನಾವು ಓದಬಹುದು ಬದಲಾಯಿಸಲಾರೆವು. ನಿಮ್ಮದು ಮಾತ್ರ ಓದಬಲ್ಲೆವು, ನಮ್ಮದು ಓದೋಕೆ ಅದಕ್ಕೆ ಗೊತ್ತಿಲ್ಲ, ನಮಗೆ ಆಗೋಲ್ಲ. ನಮ್ಮ ಮನೆಯವರು, ನನ್ನ ಆತ್ಮೀಯರು, ನನ್ನ ಸ್ನೇಹಿತರು ನೋಡಬಾರ್ದು, ಹೇಳಬಾರ್ದು, ಅದು ಖಾಲಿ ಪೇಪರ್ ಆಗುತ್ತೆ. ಒಬ್ಬ ಸ್ವಂತ ಡಾಕ್ಟರ್ ತನಗೆ ಗೊತ್ತಾಗಲ್ವಂತ ಎಷ್ಟೋ ಜನ ಹೇಳ್ತಾರೆ, ಅವ್ನು ಟ್ರೀಟ್ಮೆಂಟ್ ಅವ್ನು ಮಾಡ್ಕೊಳ್ಳಲ್ಲ, ಇನ್ನೊಂದು ಡಾಕ್ಟರ್ ಹತ್ರನೇ ಹೋಗಬೇಕು. ಆ ಹುಡುಕಾಟದಲ್ಲಿ ಇಲ್ಲೆಲ್ಲೋ ನೆರಳು ಕೊಡ್ತೇವೆ ಅಂತ ತೋರ್ತಾ ಅಲ್ಲೊಂದಿದೆ, ಅಪ್ಪೆಜ್ಜೆಗಳೇನೂ ಇಲ್ಲ, ಧರ್ಮ ಮಾರ್ಗ ನ್ಯಾಯ ಮಾರ್ಗ ಕಾಪಾಡಬೇಕು, ಅಲ್ಲೊಂದು ಊಟ, ಒಬ್ರಿಗೊಂದು ಉದ್ಯೋಗ ಕೊಟ್ಟರೆ ನೆನಪಿಟ್ಟುಕೊಳ್ಳಿ, ಕಡಿಮೆ ಅಂದರೂ 7 ಜನರನ್ನು ನಿಭಾಯಿಸಬಹುದು, ಎಲ್ಲ ಸಮಸ್ಯೆಗೂ ಅಲ್ಲೊಂದು ಚೆಕ್ಮೇಟ್ ಇಡಬಹುದು ಅಂತ. ಇವತ್ತು ಕಡಿಮೆ ಅಂದರೂ ನೇರವಾಗಿ ಪರೋಕ್ಷವಾಗಿ ಕಡಿಮೆ ಕಡಿಮೆ ಅಂದರೂ ಒಂದು ಸುಮಾರು 1,000 ಕುಟುಂಬಗಳಿಗೂ ಮೇಲಕ್ಕೂ ಜನ, 4,000-5,000 ಅದು ಲೆಕ್ಕವಿಲ್ಲ ನಿಜ ಹೇಳಬೇಕು ಅಂದರೆ, ಅಷ್ಟು ಜನಗಳನ್ನು ನನ್ನ ಸಂಸ್ಥೆ ಇವತ್ತು ಆ ಒಂದು ಸಪ್ಲೈ ಚೈನ್ ಇರ್ಬೋದು, ಲಾಜಿಸ್ಟಿಕ್ ಇರ್ಬೋದು, ನಮ್ಮ ವೆಂಡರ್ಸ್ ಎಷ್ಟು ಜನ ಇದ್ದಾರೆ ಅಂದರೆ 1,800 ವೆಂಡರ್ಸ್ ಇದ್ದಾರೆ.
ಈ ರೀತಿ 7,000 ಮೇಲ್ಪಟ್ಟು ಕುಟುಂಬಗಳು ಬದುಕು ಅಲ್ಲೊಂದು ಅದೊಂದು ಆತ್ಮತೃಪ್ತಿ ಇದೆ. ಅದಕ್ಕೂ ಘಾಸಿ ಅಂತ ನಾನು ಅನ್ಕೊಳ್ಳಲ್ಲ. ನೀರಲ್ಲಿ ಇಳಿದ ಮೇಲೆ ಒಬ್ಬ ಯಜಮಾನ ಆದ್ಮೇಲೆ, ಒಬ್ಬ ಗುರು ಆದ್ಮೇಲೆ, ಒಬ್ಬ ದೊರೆ ಆದ್ಮೇಲೆ ನೀರಲ್ಲಿ ಇಳಿದು ಬಿಟ್ಟು ನಂಗೆ ಚಳಿ ಆಗುತ್ತೆ, ಮಳೆ ಆಗುತ್ತೆ, ಅದು ಇದ್ದಿದ್ದೆ ಎಲ್ಲರನ್ನು ಮೆಚ್ಚಿಸ್ಲಿಕ್ಕೆ ಆಗೋಲ್ಲ. ಅವುಗಳ ಓಡಾಟದಲ್ಲಿ ಎಲ್ಲೋ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗ್ತಿಲ್ಲ, ನಿಮ್ಮ ಮುಂದ್ಗಡೆ ಪ್ರತಿದಿನ ಬರ್ಲಿಕ್ಕೆ ಆಗ್ತಿಲ್ಲ, ಕ್ಷಮೆ ಇರಲಿ. ನಡು ನಡುವೆ ಕೆಲವೊಂದು ಬ್ರೇಕ್ಗಳು, ಅವರೇ ರಾತ್ರಿ 10:30 ಆದರೂ ಕೆಲವೊಂದು ಮೀಟಿಂಗ್ಗಳು ನಡೀತಲೇ ಇರ್ತವೆ. ಮಾನೇ ದಿನಕ್ಕೆ ಶೂಟಿಂಗ್ ಮಾಡ್ಲಿಕ್ಕೆ ಟೈಮ್ ಇಲ್ಲ, ಉಸಿರು ನನಗೂ ಸುಸ್ತಾಗ್ಬಿಡುತ್ತೆ. ನನಗೂ ಒಂದು ಬ್ರಾಂಕೈಟಿಸ್ ಪ್ರಾಬ್ಲಮ್ ಇದೆ, ಮೀಸಿಂಗ್ ಸೀಸನಲ್ ಇನ್ಫೆಕ್ಷನ್ ಇದೆ, ಸುಸ್ತಾಗ್ಬಿಡ್ತೇನೆ, ಗಂಟೆಗಟ್ಟಲೆ ಮಾತಾಡಬಾರ್ದು ಡಾಕ್ಟ್ರು ಅಂತ ಹೇಳಿರೋದು ಇರಲಿ, ಅದೆಲ್ಲ ಮುಗಿಸಿ ನಿಮ್ಮ ಮುಂದ್ಗಡೆ ಬರೋದಿಲ್ಲ. ಅದರಿಂದ ಹೊಟ್ಟೆಗೆ ಹಾಕ್ಕೊಳ್ಳಿ, ಬರಲಿಲ್ಲ ಲಾಸ್ಟ್ ವೀಕ್, ಬರಲಿಲ್ಲ ಈ ವೀಕ್, ಬರಲಿಲ್ಲ ಇನ್ನೊಂದು ಇನ್ನೊಂದು ಅನ್ನತಕ್ಕಂಥದ್ದು ದಯಮಾಡಿ ತಪ್ಪು ತಿಳ್ಕೊಬೇಡಿ. ಈ ವಾರದ ಧರ್ಮ ಸಂದೇಶ ಒಂದು, ನಾವು ತುಂಬ ಕಳೆದುಕೊಂಡಾಗ ನಮಗೇನೋ ಒಂದು ಸಹಾಯ ಬೇಕು ಅಂತ ಇಟ್ಕೊಳ್ಳಿ. ನಿಮ್ಗೊಂದು ಸಹಾಯ, ನಿಮ್ಮ ಮಗ ತುಂಬ ಚೆನ್ನಾಗಿ ಓದ್ತಿದ್ದಾನೆ, ಅವನಿಗೆ ಮೆಡಿಕಲ್ ಸೀಟ್ ಸಿಗ್ತಿಲ್ಲ, ಎಸ್ ಯಾರ ಹತ್ರ ಹೋಗ್ತೀರಿ? ತುಂಬ ಜನ ಏನು ಗೊತ್ತ ಮಾಡ್ತಾರೆ, ಒಂದು ಲಂಚ, ಹೌದು ಒಂದು ಲಂಚ ಕೊಡೋದು, ರೆಕಮೆಂಡೇಶನ್ ಮಾಡೋದು, ದುಡ್ಡಿದ್ರೆ ಲಂಚ, ಇಲ್ಲ ಅಂದರೆ ಇನ್ನೂ ಪವರ್ ಇದ್ರೆ ರೆಕಮೆಂಡೇಶನ್, ಇನ್ನೂ ಇಲ್ಲ ಎರಡೂ ಮಾಡ್ತಕ್ಕಂಥದ್ದು. ಯಾರ್ದೋ ಹೋಗಿ ಕಾಲಿಡಿಯೋದು, ಯಾರ್ದೋ ಹೋಗಿ ಕಾಲಿಡಿಯೋದು, ಯಾವುದೋ ಜನರನ್ನ ಕಾಲು ಹಿಡಿಯೋದು, ಹಾಗೆ ಯಾವುದೋ ಒಂದು ಶುಭ ಕಾರ್ಯ ದುಡ್ಡುಗೆ ಅಂತ ಅಡ್ಜಸ್ಟ್ ಆಗ್ತಿಲ್ಲ, ಬೇರೆಯವ್ರ ಮುಂದ್ಗಡೆ ಹೇಗೆ ಹೋಗೋದು, ಮಾಡೋದು ಹೇಗೆ? ಮೊನ್ನೆ ನನ್ನ ಆತ್ಮೀಯ ಸ್ನೇಹಿತೆ ಸ್ಕೂಲ್ಮೇಟ್ ಮಗನ ಮದುವೆ, ನಾನಾ ಹಿಂಗೆ ಆಗ್ಬಿಟ್ಟಿದೆ ಕಣೋ, ಏನು ಮಾಡೋದು, ದಿಕ್ಕು ತೋಚ್ತಿಲ್ಲ ನನಗೂ ಕೂಡ. ನನ್ನದೇ ಆದಂಥ ಕೆಲವೊಂದು ಗಂಟು ನಿಗಂಟು ನಿಮ್ಮ ಜೊತೆಯಲ್ಲಿ ಇದ್ದೇನೆ, ನಿಮ್ಮ ಮುಂದ್ಗಡೆ ಲೆಕ್ಕಾಚಾರ ಒಪ್ಪಿಸೋದ್ರಲ್ಲಿ ಏನಿದೆ ಏನು ಹೇಳೋದು ಗೊತ್ತಿಲ್ಲ. ಸ್ವಲ್ಪ ನನಗೆ ಮಾತಾಡೋಕ್ಕಾಗಲ್ಲ, ಊರಿಂದ ಹೊರಗಡೆ ಇದ್ದೇನೆ, ಬಂದ್ಮೇಲೆ ಮಾತಾಡ್ತೇನೆ. ಬಂದ ಮೇಲೆ ಒಂದು ನಿಯಮ ಹೇಳ್ಕೊಟ್ಟೆ, ನೀವು ನಂಬೋಲ್ಲ, 3 ದಿನದಲ್ಲಿ ಅಲ್ಲೊಂದು ಅದ್ಭುತ ನಡೆದಿದೆ. ಆ ಅದ್ಭುತ ನಿಮ್ಗೆ ಹೇಳ್ಕೊಡ್ತೀನಿ. ನಿಮಗೆ ಸಮಸ್ಯೆ ಬಂದಾಗ ಯಾರ ಹತ್ರ ಹೋದ್ರೂ ಉತ್ತರ ಸಿಗ್ತಿಲ್ಲ, ಹೋದ್ರೂ ಅದಕ್ಕಿಲ್ಲ ಅಂದಾಗ ನೀವು ಮೋಸ ಹೋಗ್ಬಿಟ್ಟಿದ್ದೀರಿ. ಹೌದು, ನಿಮ್ಮನ್ನ ನಡು ರೋಡಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ ಅನ್ನುವುದಾದರೆ ತೀರಾ ದೊಡ್ಡ ಮೋಸ. ಕಾನೂನು ನಿಮಗೆ ಸಪೋರ್ಟ್ ಇಲ್ಲ, ಬ್ಯಾಂಕ್ ಅವ್ರ ಕುತ್ತಿಗೆ ಮೇಲೆ ಬಂದ್ಬಿಟ್ಟು ನಿಂತ್ಕೋಬಿಟ್ಟಿದ್ದಾರೆ, ನನಗೂ ನಿಂತಿದ್ದಾರೆ ಸಿಕ್ಕಾಬಟ್ಟೆ, ಆ ಲೋನ್ಸ್ ಈ ಲೋನ್ಸ್ ಅಂತ ತಗೋ ಬಂದು ನನ್ನನ್ನು ಬ್ರ್ಯಾಂಡ್ ಮಾಡಿದ ಯಾರೋ ಪಾಪ ದುಡ್ಡು ಹಾಕಿ ಅವರೂ ಕಾಯ್ತಿದ್ದಾರೆ. ಏನೋ ಲೆಕ್ಕಾಚ ಏನು ಮಾಡಿದೆ ಗೊತ್ತ, ಅದನ್ನು ನಾನು ಮಾಡಿದ್ದೆ, ನನ್ನ ಸ್ನೇಹಿತಗೆ ಹೇಳ್ಕೊಟ್ಟೆ, ನಿಮಗೂ ಹೇಳ್ಕೊಡ್ತಿದ್ದೆ. ಶರಣಾಗತಿ ಯಾರ ಹತ್ರ ಗೊತ್ತ, ಭಗವಂತನ ಹತ್ರ. ನಿಮ್ಮ ಇಷ್ಟ ದೇವರು ಇಲ್ಲ ನಿಮ್ಮ ಕುಲದೇವರು, ನೀವು ತುಂಬ ಪ್ರೀತಿಸ್ತಕ್ಕಂಥ ಒಂದು ದೇವರಿದ್ದಾನೆ, ಅಲ್ಲಿ ಹೋಗಿ ದೇವರು ಬಿಟ್ಟು ಇನ್ಯಾರು ಕೈ ಹಿಡಿಯಲ್ಲ. ತುಂಬ ಮೂರ್ಖರು ನಾವು ಅಂತ ಡಾಕ್ಟರ್ ಕೂಡ ಹೇಳೋದದೇ, ನೋಡಮ್ಮ ನಾನು ಆಪರೇಷನ್ ಮಾಡ್ತೀನಿ ದೇವ್ರ ಮೇಲೆ ಭಾರ ಹಾಕಿ, ತುಂಬ ದೊಡ್ಡ ಎಕ್ಸ್ಪರ್ಟ್ಸ್, ನೋಡಮ್ಮ ಎಕ್ಸಾಮ್ ಬರೆದಿದ್ದೇನೆ ಫಲಾಫಲ ಭಗವಂತನೇ, ಯುದ್ಧ ಕಿಳಿದಿದ್ದೇನೆ ಫಲ ಸೋಲು ಗೆಲುವು ಭಗವಂತನಿಗೆ, ಹೌದು ಆ ಕೆಲಸಕ್ಕೆ ಪೂರ್ತಿ ಸಿದ್ಧತೆ ಬದ್ಧತೆ, ಸಿದ್ಧತೆ ಮಾಡ್ಕೊಳ್ಳಿ, ಬದ್ಧತೆಯಿಂದ ಮಾಡಿ, ಪ್ರೀತಿಯಿಂದ ಮಾಡಿ. ತುಂಬ ಜನ ಇವತ್ತು ನಷ್ಟ ಆಗ್ತಿರೋದು, ಮುಳುಗ್ತಿರೋದು, ಅಳುತ್ತಿರೋದು ಕಾರಣ ಏನು ಗೊತ್ತ, ಲೆಕ್ಕಾಚಾರದ ಬದುಕು, ಅಲ್ಲೊಂದು ಲಾಭದ ಬದುಕು. ಆ ಹುಡುಗಿನ ಮದುವೆ ಆದರೆ ಎಷ್ಟು ಸಂಬಳ ತರ್ತಾಳೆ, ಈ ಹುಡುಗನ ಮದುವೆ ಆದರೆ ಅವನ ಆಸ್ತಿ ಎಷ್ಟು ಬರುತ್ತೆ, ಮನೆ ಒಡೆದು ಅವನನ್ನು ಮನೆಯಾಳಿಯನ್ನಾಗಿ ಮಾಡಿಕೊಂಡು ಇಲ್ಲ ನನ್ನ ಮಗಳನ್ನ ಮದುವೆ ಮಾಡಿಸಿ ಸಪ್ರೇಟ್ ಫಾರಿನ್ಗೆ ಕಳಿಸ್ಬಿಟ್ಟು ಅವನು ಅವ್ನು ನನ್ನ ಮಗಳಿಗೆ ಅವ್ರ ಅಮ್ಮ ಅಪ್ಪನ ಕಳಿಸ್ಬಾರ್ದು, ಅವ್ರ ಅಕ್ಕ ತಂಗಿ ನೋಡುವ, ಏನೋ ಲೆಕ್ಕಾಚಾರ ಇರ್ತಿರಲ್ವಾ, ನಿಮಗೆ ಗೊತ್ತಿರಲ್ಲ 2 ವರ್ಷ 3 ವರ್ಷ 5 ವರ್ಷ 10 ವರ್ಷ ಚೆನ್ನಾಗಿಟ್ಟಿರ್ತಾನೆ, ಸರ್ವನಾಶ ಮಾಡಿಟ್ಬಿಟ್ಟಿರ್ತಾನೆ. ಹೌದು, ಮನುಷ್ಯನ ಒಂದು ಬಹುದೊಡ್ಡ ದೌರ್ಬಲ್ಯ ಲೆಕ್ಕಾಚಾರ, ಲಾಭದ ಲೆಕ್ಕಾಚಾರ, ಅದು ಯಾವುದೋ ಗೊತ್ತಿಲ್ಲ. ಶಾರ್ಟ್ಕಟ್ಗೆ ಹೋಗ್ಬೇಡಿ, ದಯಮಾಡಿ ಹೇಳ್ತಾನೆ ನೋಡಿ. ಇವತ್ತು PSI ಹಗರಣ, ಆ ಹಗರಣ, ಈ ಹಗರಣ, ಹೊರಗಡೆ ಎಂಥ ಸತ್ಯವಾದರೂ ಬರಬೇಕು, ಎಂಥ ಕೆಟ್ಟದ್ದಾದರೂ ಹೊರಗಡೆ ಬರಬೇಕು. ಎಷ್ಟು ದಿನ ಮುಚ್ಚಿಡ್ತೀರಿ? ಅವ್ಲೋ ಹೋಗಿ, ನನ್ನ ಮಗ ನಿಜವಾಗ್ಲೂ ಆನೆಸ್ಟಿಯಾಗಿ ಎಕ್ಸಾಮ್ ಬರೆದಿದ್ದಾನೆ,
ಸಿಗಬೇಕು ಶರಣಾಗತಿ ಹೋಗಿ ನೀವು ಕರೆಕ್ಟಾಗಿ ಸಿದ್ಧತೆ ಮಾಡಿ ನೂರಕ್ಕೆ ನೂರು ಎಕ್ಸಾಮ್ ಬರೆದಿದ್ದೀರಿ ಬಂದಿಲ್ಲ ಭಗವಂತ ಇನ್ನೆಲ್ಲಿ ದಾರಿಯನ್ನು ಖಂಡಿತ ದಾರಿ ಅವನೇ ತೋರಿಸೋದು ನಮ್ಮನ್ನು ಭೂಮಿಗೆ ಕಳಿಸ್ದವನು ಅವನೇ ಯಾಕೆ ಹೇಳಿ ನಾವು ಸಿದ್ಧತೆ ಇಲ್ಲದೆ ಬಂದಿರೋರು ಹೌದು ನಾವು ಸಿದ್ಧತೆ ಇಲ್ಲದೆ ಅಂದರೆ ಇವರೇ ಅಮ್ಮ ಇವರೇ ಅಪ್ಪ ಇದೇ ಕೆಲಸ ಇದೇ ಬುದ್ಧಿ ಇದೇ ಓದು ಖಂಡಿತ ಇಲ್ಲ ವಿ ಆರ್ ಆಲ್ ಅನ್ಎಕ್ಸ್ಪೆಕ್ಟೆಡ್ ಕಿಡ್ಸ್ ಯಾರೋ ಕೋಟಿಗಳಲ್ಲೊಬ್ಬರು ಅಬ್ದುಲ್ ಕಲಾಂ ಅರ್ಥ ಮಾಡ್ಕೋತಾರೆ ಓಹೋ ನನ್ನನ್ನು ಮಾತ್ರ ಆಯ್ಕೆ ಏನಕ್ಕೆ ಮಾಡಿದೆ ನನಗೆ ಮಾತ್ರ ಈ ಥರ ಸ್ಥಾಯಿಗೆ ಏನು ಬಂದು ನೋಡಿ ಆ ವ್ಯಕ್ತಿ ಹೋಗೋವಾಗ ಹೇಗಿದ್ರು ಬಂದಾಗಲೇ ಹೇಗಿದ್ರು ಬರೀ ಒಂದು ಸೂಟ್ ಕೇಸ್ ತೊಗೊಂಡು ಹೋಗ್ತಾರಂತೆ ನನ್ನ ಜೀವನದ ಬಹುದೊಡ್ಡ ಇನ್ಸ್ಪೈರ್ ಅವರೇ ಎದ್ದರು ಕೂತರು ನಿಂತರು ಆ ವಿಂಗ್ಸ್ ಆಫ್ ಫೈರ್ ಅನ್ನೋದನ್ನ ಒಂದು ತಾಯಿ ಜೀವ ಮೈಸೂರಿಂದ ತಂದು ಕೊಟ್ಟಿದ್ದು ಈಗಲೂ ಒಂದೆರಡು ಪೇಜ್ ಓದ್ತಾರೆ ರೋಮ ರೋಮವೂ ನಿಲ್ಲುತ್ತೆ ಹೌದು ರೋಮ ರೋಮವೂ ನಿಲ್ಲುತ್ತೆ ಅಂಬೇಡ್ಕರ್ ಜಿ ಜಾತಿವಾದಿಗಳಲ್ಲಿ ಅವರನ್ನ ಎಷ್ಟು ನಡೆಸ್ಕೊಂಡು ಅವ್ರು ಎಂಥದೊಂದು ಸಿದ್ಧಾಂತಗಳು ನಮ್ಮ ಭಾರತದ ಸಂವಿಧಾನ ಶಿಲ್ಪಿ ಅದು ಅವರನ್ನ ನೆನೆಸ್ಕೊಂಡು ನೋಡಿ ನೀವು ಎಸ್ ಅಲ್ಲಿ ನೋಡಿ ಅವರು ದೇ ಲರ್ನ್ ಇಟ್ ಅವ್ರಿಗೆ ಗೊತ್ತಾಯ್ತು ಡಾಕ್ಟರ್ ರಾಮಾನುಜನ್ ವಿವೇಕಾನಂದರು ವಿಶ್ವೇಶ್ವರಯ್ಯನವರು ಹೌದು ಅವ್ರಿಗೆ ಅದು ಗೊತ್ತಾಗಿತ್ತು ನಾನು ಯಾವುದೋ ಕಾರಣಕ್ಕೆ ಬಂದಿದ್ದೇನೆ ಅಂತ ತುಂಬಾ ಜನ ತಿಳ್ಕೊಳ್ಳಲ್ಲ ಗೊತ್ತಿಲ್ಲ ಅರಿವಿಲ್ಲ ಪಶುಗಳಂತೆ ಹುಟ್ಟಿದ್ವಿ ಪಶು ಸಂಗಮ ಆಯಿತು ಅದಕ್ಕೆ ಪಶು ಆಲೋಚನೆ ಪಶು ಅಂದ್ರೆ ಏನು ಗೊತ್ತಿರ ತಿನ್ನು ಮಲಗು ಇನ್ನೊಂದು ಬಾಚ್ಕ ಅದು ನೋಡಿ ಅದೊಂದು ಬೌಂಡ್ರಿನಲ್ಲಿ ಒಂದು ನಾಯಿನ ನೋಡಿ ಬೇಕಾದ್ರೆ ಏನು ಬೇಡ ಅದ್ರ ಬೌಂಡ್ರಿ ದಾಟಬಾರ್ದು ಅಂತ ಒಂದು ಯೂರಿನ್ ಮಾಡುತ್ತೆ ಕಂಬದ ಹತ್ರ ಕಾರ್ ಹತ್ರ ಎಲ್ಲ ನಾನು ಬೌಂಡ್ರಿ ಕಂಡ ಬರಬೇಡಿ ಅಂತ ಹಾಗೆ ಇನ್ನೊಬ್ರು ಬಂದು ಹಾಕಿರ್ತಾರೆ ಅಲ್ಲೋದನ್ನ ಅವುಗಳು ಕಚ್ಚಿ ಚಿಂದ ಹಾಕ್ಬಿಡ್ತೇವೆ ನಮ್ಮ ಬದುಕು ಇವತ್ತು ಅದಕ್ಕೆ ಆಗಿರೋದು ಯಾಕೆ ಹೇಳಿ ಸಿದ್ಧತೆ ಇಲ್ಲದೆ ಬಂದಿದ್ದೇವೆ ಓಕೆ ಬದ್ಧತೆಯಾಗಿ ಆದರೂ ಬದುಕುತ್ತಿದ್ದೇವೆಯಾ ಎಲ್ಲ ಇಲ್ಲ ಅದಕ್ಕೆ ಒಂದು ಯಾರೋ ಹೇಳಬಿಟ್ರು ಲಂಚ ಕೊಟ್ಬಿಟ್ರೆ ರೆಕಮೆಂಡೇಶನ್ ಮಾಡಿಸ್ಬಿಟ್ರೆ ಹೌದು ಯಾವ ರೆಕಮೆಂಡೇಶನ್ ಮಾಡಿದ್ರು ಪ್ರಾಣ ಉಳಿಸಲ್ಲ ಯಾವ ರೆಕಮೆಂಡೇಶನ್ ಮಾಡಿದ್ರು ಕೂಡ ನಿಮ್ ಸಾವನ್ನ ತಪ್ಪಿಸಲು ಸಾಧ್ಯವೇ ಇಲ್ಲ ಅದೊಂದು ನೆನ್ಪಿಟ್ಕೋಬಿಡಿ ಇವತ್ತು ನಾನು ಸತ್ತೋಗ್ತೇನೆ ಅಂತ ನೀವು ನೆನೆಸ್ ದಿನಾ ನೆನೆಸ್ಕೊಂಡು ಮಲಗಿ ನಿಮ್ಮ ಜೀವನದಲ್ಲಿ ನೀವು ತಪ್ಪು ಮಾಡೋಲ್ಲ ಇನ್ನೊಬ್ಬರ ಹತ್ರ ಹೋಗಲ್ಲ ಆ ಮಗುಗೆ ಅದನ್ನೇ ಹೇಳ್ಕೊಡೋದು ನಾ ಪೋ ಹೋಗು ನಿನ್ನೆಷ್ಟು ದೇವರ ಹತ್ರ ಮೂರು ದಿನ ಒಂಬತ್ತು ದಿನ ಹದಿನೈದು ದಿನ ಅದನ್ನ ನಿನ್ಗೆ ಎಷ್ಟು ದಿನ ಆಗುತ್ತೋ ನಿತ್ಯ ಒಂದು ದೀಪಾರಾಧನೆ ಮಾಡಿ ಕೂತ್ಕೋ ದಾರಿ ತೋರಿಸು ಮಗಳ ಮದುವೆ ನನಗೇನು ಗೊತ್ತಾಗ್ತಿಲ್ಲ ನೀನೇ ತೋರಿಸು ನಾನು ಬಂಧುಗಳ ಹತ್ರ ಕೈ ಚಾಚಲಾರೆ ಕಷ್ಟಪಟ್ಟು ಮಗಳನ್ನು ಬೆಳೆಸಿದ್ದಾನೆ ಆ ಮಗಳು ಮದುವೆ ನಿಶ್ಚಯ ಆಗಿದೆ ನೀನು ಬಿಟ್ಟರೆ ಆತ್ಮ ಬಂಧು ದೀನ ಬಂಧು ಇನ್ನು ಯಾರು ಇಲ್ಲ ನನಗೆ ಗೊತ್ತಿಲ್ಲ ಆತ್ಮದಿಂದ ನಿವೇದನೆ ಮಾಡಿಕೊಳ್ಳಿ ಮಕ್ಕಳೇ ಇದು ನಡೆದೇ ನಡೆಯುತ್ತದೆ ಕಲಿಯುಗ ಪ್ರತ್ಯಕ್ಷ ದೈವ ನಮ್ಮ ರಾಘವೇಂದ್ರರು ನಡೆಸ್ತಾರೆ ಹೌದು ನಮ್ಮ ಧರ್ಮಸ್ಥಳ ನಡೆಸುತ್ತದೆ ನನಗೆ ಅಬ್ಬಾ ಪ್ರಸನ್ನ ಮೀನಾಕ್ಷಿಯಲ್ಲಿ ನಡೆದಿರುವಷ್ಟು ಪವಾಡ ನಿಮಿಷಾಂಬದಲ್ಲಿ ನಡೆದಿರತಕ್ಕಂಥ ಒಂದು ಘಟನೆಗಳು ಒಂದೊಂದಲ್ಲ ನಾನು ದೇವಿ ಆರಾಧಕ ನನ್ನ ಪ್ರಶ್ನೆಗಳಿಗೆ ತುಂಬ ದೊಡ್ಡ ಪ್ರಶ್ನೆಗಳು ಉತ್ತರ ದೊರಕದಾಗ ನಾನು ಹೋಗೋದೇ ನನ್ನ ಕಥ ಕಂಚಿಕೆಯಲ್ಲಿಂದೆ ಅನ್ನೋ ಥರ ಕಾಮಾಕ್ಷಿಯಲ್ಲಿ ಇರ್ತೇನೆ ಇದ್ದೇ ಇರ್ತೇನೆ ಅಲ್ಲೋಗಿ ಕೂತ್ಕೊಬಿಡ್ತೇನೆ ಅಮ್ಮ ಅಂಬ ನುವ್ವು ಪಲಕಿಂಚು ಅಂತ ನನಗೆ ಮಾತಾಡಿಸಿದೆ ಅಮ್ಮ ದೀರ್ಘದಂಡವೇ ಅಲ್ಲಿ ಅಲ್ಲೇ ಹಾಕೋದು ನನ್ನ ಜೀವಮಾನದಲ್ಲಿ ನಾನು ಯಾರಿಗೂ ತಲೆ ಬಗ್ಸುವಂಥ ಕೆಲಸ ಮಾಡಿಲ್ಲ ಅದನ್ನ ತಲೆ ಬಗ್ಸೋಲ್ಲ ಹಾಗೆ ಎಲ್ರಿಗೂ ಹೇಳ್ತೀನಿ ನೀವು ತಲೆ ಬಗ್ಸುವಂಥ ಕೆಲಸ ಮಾಡಿಲ್ಲ ಯಾರಿಗೂ ತಲೆ ಬಗ್ಗಿಸ್ಬೇಡಿ ಪಾದ ಅಂತೂ ಮುಟ್ಲೇಬೇಡಿ ಹಿಂಗನ್ನಿ ಸಾಕು ನಿಮ್ಮ ಪ್ರೀತಿ ವಿಶ್ವಾಸ ನಮಸ್ತೆ ಅಂತ ಹಿಂಗನ್ನಿ ಸಾಕು ಹೃದಯದಿಂದ ಇಲ್ಲಿ ಬರಲಿ ಸಾಕು ಬೇರೆ ಏನೂ ಬೇಡ ಅಂತ ಇದರಿಂದ ನೀವು ನಿಮ್ಮ ನ್ಯಾಯ ಚೌಕಟ್ಟಲ್ಲಿ ಧರ್ಮ ಚೌಕಟ್ಟಲ್ಲಿ ನಿಂತಿದ್ದೀರಿ ದಾರಿ ಕಾಣದಾಗಿದೆ ಒಂದು ಸಾಲುತ್ತು ಇನ್ನೊಂದು ಕರ್ಮಗಂಟು ಇನ್ನೊಂದು ಯಾವುದೋ ಗಾಬರಿ ಗೊತ್ತಿಲ್ಲ ತಪ್ಪಾದ ವ್ಯಕ್ತಿ ತಪ್ಪಾದ ಆಲೋಚನೆ ತಪ್ಪಾದ ವ್ಯವಹಾರ ಮುಳುಗಿಬಿಟ್ಟಿದೆ ಇನ್ನೇನು ಅನ್ನತಕ್ಕಂಥ ಪರಿಸ್ಥಿತಿಯಲ್ಲಿ ನಿಮ್ಮ ಇಷ್ಟು ದೇವರ ಮುಂದೆ ಕುಳಿತುಕೊಂಡು ದೀಪ ಹಚ್ಚಿ ಅಮ್ಮ ನೀನು ಯಾವುದು ಧರ್ಮವೋ ಯಾವುದು ಧರ್ಮವೋ ನಡೆಸಿಕೊಡು ಯಾಕಂದ್ರೆ ಧರ್ಮ ಸ್ವಲ್ಪ ಇದೆ ಮಕ್ಕಳೇ ದೇವರಿದ್ದಾನೆ ಪ್ರಕೃತಿ ಇದೆ ಇಲ್ಲ ಅಂದಿದ್ರೆ ಎಷ್ಟು ಈ ಮಳೆ ಬೆಂಗಳೂರಿಗೆ ನೀವು ನಂಬೋಲ್ಲ ಯಾವುದೇ ಮಳೆ ಬಂದರೂ ಒಂದು ರಾತ್ರಿ ನಿಂತ್ಕೋತಿರ್ಲಿಲ್ಲ ಬೆಳಿಗ್ಗೆ ಎದ್ದು ನೋಡಿದ್ರೆ ನೀರಿಲ್ಲ ಇಷ್ಟು ಮಳೆ ಬರಲಿಕ್ಕೆ ಕಾರಣ ನಮ್ಮಲ್ಲಿ ಅಧರ್ಮ ಅನ್ಯಾಯ ದೋಚುವಿಕೆ ಬಾಚುವಿಕೆ ಸದಾ ವಿಕೃತವೇ ಸದಾ ಹೇಗೆ ದುಡ್ಡು ಮಾಡೋದು ಹೆಂಗೆ ಮಾಡೋದು ಇನ್ನೊಂದು ಮಾಡೋದು ಎಷ್ಟು ಬಾಚೋದು ಯಾವ ಥರ ಮಾಡೋದು ಯಾವ ಥರ ಎಲ್ಲ ದುಡ್ಡು ಮಾಡ್ಬೋದು
ಯಾವ ಥರ ಎಲ್ಲ ತಲೆ ಒಡೆ ಏನೇನೋ ಮಾಡಿ ಇಟ್ಕೋಬಿಟ್ಟಿದ್ದಾನೆ. ಅದಕ್ಕೆ ಈ ಥರ ಕಾಯಿಲೆ ರೂಪ, ಪ್ರಕೃತಿ ವಿಕೋಪ ಸ್ವರೂಪ, ಇನ್ನೊಂದು ಆಕ್ಸಿಡೆಂಟ್ ಸ್ವರೂಪ, ಭೂಮಿ ಕಂಸದ ಸ್ವರೂಪ, ಪ್ರಳಯದ ಸ್ವರೂಪ, ಇನ್ನೇನಾಗುತ್ತೆ? ನಡೀತಾ ನಡೀತಾ ಹಾಗೆ ಟಕ್ಕಂತ 40ಕ್ಕೆಲ್ಲ ಸಾವ, 30ಕ್ಕೆಲ್ಲ ಅಕಾಲಿಕ ಮರಣಗಳ, ಏನು ಭಗವಂತ? 60 ಅನ್ನೋದು ನಮ್ಮ ಪೂರ್ಣಾಯುಷ್ಯ ಯಾರಿಗೂ ಗೊತ್ತಿಲ್ಲ. ಆದ್ರೆ ಇವತ್ತು ನಾವು 75, ಇಂದಿನವರೆಗೆ 60, ಮ್ಯಾಕ್ಸಿಮಮ್ 72 ಅನ್ನತಕ್ಕಂಥದ್ದು. 72,000 ನಾಡಿಗಳಿಗೆ ಲೆಕ್ಕಾಚಾರ ಎಲ್ಲಿದಪ್ಪ? ತಂದಿಟ್ಕೋಬಿಟ್ವಾ? ಆರೋಗ್ಯ ಕೆಡಿಸಿಟ್ಕೊಂಡಿದ್ದೇವೆ. ಇನ್ನೊಂದು 30ಕ್ಕೆಲ್ಲ ಮನೆ ಕಟ್ಟಿದ್ರಿ, 30ಕ್ಕೆಲ್ಲ ಕಾರ್ ಮಾಡ್ಕೊಂಡ್ರಿ, 30ಕ್ಕೆಲ್ಲ ಟ್ರಿಪ್ ಹೋಗಿ ಬಂದೆ, 32ಕ್ಕೆಲ್ಲ ಮೇಲಕ್ಕೆ ಹೋಗೋಕೆ ರೆಡಿಯಾಗಿ. ಯಾರ ಮನೆ ಮುಂದ್ಗಡೆ ನೋಡಿ, ಮೂರ್ ಕಾರು, ಮೂರ್ ಫ್ಲೋರ್ ಮನೆ. ಅವನು ಇರೋದು ಗಂಡ ಹೆಂಡತಿ ಇಬ್ರೆ, ಅಮ್ಮ ಅಪ್ಪನ್ನು ಕರ್ಕೊಂಡು ಬರಲ್ಲ, ಅತ್ತೆ ಮಾವ ಅನ್ನೋದು ಇಲ್ಲವೇ ಇಲ್ಲ, ಇವನಿಗೂ ಇಲ್ಲ ಆಕೆಗೂ ಇಲ್ಲ. ಅಬ್ಬಬ್ಬಾ, ಅದಕ್ಕೆ ಇವತ್ತು ಅಪಾರ್ಟ್ಮೆಂಟ್ ಮಯ್ಯ ಸಾಲ ಕೊಡೋಕೆ ಇವ್ನು ಫೋನ್ ಮಾಡ್ತಾನೆ. ನಿಂದು 20, ನಿನ್ನ ಹೆಂಡತಿದ್ 30 ತಗೋ ಅಂತಾನೆ. ಕೊಟ್ಬಿಟ್ಟು ನಿಮ್ಮನ್ನ ಎನ್ ಪಿ ಅಂತ ಹಂಟ್ ಮಾಡ್ತಾರೆ ನೋಡಿ, ನಿಮಗೆ ಗೊತ್ತಿಲ್ಲ. ನೀವು ಯಾರ ಹತ್ರ ಅದು ದುಡ್ಡು ತಗೊಂಡು ನೋಡಿ, ನೀವು ಆ ಮನುಷ್ಯ ಆಡೋ ಮಾತು, ವ್ಯವಹಾರದ ಮಾತು, ಪಾ ಥ್ಯಾಂಕ್ ಯು ವೆರಿ ಮಚ್ ಅಂತ ಸಾವು ಇಲ್ಲೇ ಬರಬೇಕು ಆ ರೀತಿ ನಿಂತ್ಕೋತಾರೆ. ಹೌದು, ಸಾವಿಗೆ ಮೀರಿದಂಥದ್ದು ನನ್ನ ಮಾತು ಕೇಳಿ. ಈ ಥರದ್ದು ಯಾವುದೋ ಶುಭ ಕಾರ್ಯ, ಯಾವುದೋ ಒಂದು ಮದುವೆ ಕಾರ್ಯ, ಯಾವುದೋ ಒಂದು ಮನೆ ಕಾರ್ಯ, ನಿಮ್ಮ ಮನೆ ಜಪ್ತಿ ಇನ್ನೊಂದು, ನೀವು ಧರ್ಮಬದ್ಧವಾಗಿದ್ದೀರಿ, ನ್ಯಾಯಬದ್ಧವಾಗಿದ್ದೀರಿ, ನೆನ್ಪಿಟ್ಕೊಳ್ಳಿ. ಆಗಿದ್ರೆ ಮಾತ್ರನೇ ಮಾಡೋದೆಲ್ಲ ಅನಾಚಾರ, ಇಡಿ ರೈಡ್ ಮಾಡ್ತಿದೆ ಅಂತ ದೇವ್ರ ಮುಂದ್ಗಡೆ ದೀಪ ಹಚ್ಚಿದ್ರೆ ನಡೆಯಲ್ಲ. ಯಾರೋ ಶುದ್ಧ ಗುರುವಿಗೆ ಮೋಸ ಮಾಡಿಬಿಟ್ರಿ, ಶುದ್ಧ ಗುರುವಿಗೆ ಬಿಡುವುದಿಲ್ಲ, ಶುದ್ಧ ದೇವರಿಗೆ. ನಿಮ್ಮ ಮನೆ ದೇವರು ಯಾರು? ನಿಮ್ಮ ತಂದೆ ತಾಯಿ, ನಿಮ್ಮ ಅಣ್ಣ ತಮ್ಮ, ನಿಮ್ಮ ಅಕ್ಕ ತಂಗಿ, ನಿಮ್ಮ ಅತ್ತೆ. ಆ ಶುದ್ಧ ಗುರು ನಿಮ್ಮ ತಮ್ಮ, ನಿಮ್ಮ ಸದಾ ಸ್ನೇಹಿತ. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಸ್ನೇಹಿತ ಅಂದ್ರೆ ನಿಮ್ಮ ಸೋದರನೇ ಅಂತ ಕೂಡ ಹೇಳ್ತಾರೆ ಹಿರಿಯರು. ಅವನ ಮೇಲೆ ಮಾತ್ರನೇ ಭುಜದ ಮೇಲೆ ಕೈ ಹಾಕಕ್ಕಾಗೋದು, ಅವನು ನಮ್ಮ ಭುಜದ ಮೇಲೆ. ಅವನು 10 ಚಿಕ್ಕವನಿದ್ರು ಕೂಡ ಐ ಬಾರೋ ಅಂತ, ನನ್ನ ತಮ್ಮ ನನಗಿಂತ ತುಂಬಾ ಚಿಕ್ಕವನು, ಅವನಿಗೆ ಸಿಟ್ಟು ಬಂದೆ ಐ ಸ್ಟೂಪಿಡ್ ಅಂತಾನೆ ನನ್ನ. ಹಿಂಗ್ ನೋಡ್ತಾರೆ ಮನೇಲಿ. ಅವನಿಗೆ ಮಾತ್ರ ನಾನು ಶರ್ಟ್ ಪಟ್ಟಿ, ಓ ಎಷ್ಟು ಬಾರಿ ಇಟ್ಕೊಂಡಿದ್ದಾನೋ. ಇವ್ರು ಗಾಬರಿ, ಚಿಕ್ಕ ಮಕ್ಕಳಲ್ಲಿ ನಾವು ಎಷ್ಟು ಬಾರಿ ಇಟ್ಕೊಂಡಿದ್ವಿ, ಈಗೇನು ಇಟ್ಕೋಬಾರ್ದ, ಇಟ್ಕೊಳಕ್ ಅವನಿಗೆ ಅಧಿಕಾರ ಇದೆ, ಅವನಿಗೆ ಬೈಯೋಕೆ ಅಧಿಕಾರ ಇದೆ. ಇದು ತಿಳ್ಕೊಳ್ಳಲ್ಲ ನಾವು. ಧರ್ಮಬದ್ಧವಾಗಿ, ನ್ಯಾಯಬದ್ಧವಾಗಿ ಅಲ್ಲೊಂದು ಕಾರ್ಯ ಮಾಡ್ತಿದ್ದೀರಿ, ಯಾವುದೋ ರೂಪದಲ್ಲಿ ವಿಘ್ನ ಆಗ್ತಲೇ ಇಲ್ಲ ಅಂದಾಗ ಯಾರ ಹತ್ರನೂ ಹೋಗಿ ಕಾಲು ಇಟ್ಕೋಬೇಡಿ, ಕೈ ಇಟ್ಕೋಬೇಡಿ, ಮಕ್ಕಳೇ ನನ್ನ ಮಾತು ಕೇಳಿ ಆಗೋಲ್ಲ, ತೃಪ್ತಿಗೆ ಹೋಗಿ ಉಂಡಿಗೆ ದುಡ್ಡು ಹಾಕ್ಬಿಟ್ಟು ಬಂದ್ಬಿಡ್ತೀನಿ, ನಂಗೆ ನಡೆಸ್ಕೊಟ್ಬಿಡು, ಅದು ತಪ್ಪು ಆಗೋಲ್ಲ. ಲಂಚ ಕೊಡೋ ಕೆಲಸ, ಇನ್ನೊಂದು ಶಾರ್ಟ್ಕಟ್ ಕೆಲಸಗಳೆಲ್ಲ ಮಾಡಬೇಡಿ. ನೀವು ಧರ್ಮಬದ್ಧವಾಗಿ ಪ್ರಯತ್ನ ಮಾಡಿ, ನ್ಯಾಯಬದ್ಧವಾಗಿ ಅಲ್ಲಿದ್ದು ಪದೇ ಪದೇ ಎಕ್ಸಾಮ್ ಬರೆದು ಕೂಡ ಸೆಲೆಕ್ಷನ್ ಆಗ್ತದಂದ್ರೆ ಕರೆಕ್ಟಾಗಿ ಮಾಡಿ. ಇನ್ನೊಂದು, ನೀನು ದಾರಿ ತೋರಿಸು ಅಂತ ನಿಂತ್ಕೊಳ್ಳಿ. ಮುಖ್ಯವಾಗಿ ನನ್ನ ಗಂಗಮ್ಮನ ಕ್ಷೇತ್ರಕ್ಕೆ ಬಂದು ನೋಡಿ, ಲಿಂಗರಾಜಪುರ ಗಂಗಮ್ಮ ನಡೆದೇ ತೀರುತ್ತೆ. ಈ ಮಾರ್ಕ್ ಅಂಥದ್ದೊಂದು ಅದ್ಭುತ, ಇಲ್ಲೊಂದಿದೆ ಮಾರ್ಕ್ ಇದೆ. ಅಮ್ಮನ ಒಂದು ಬಲ ಅದು, ನನ್ನದಲ್ಲ. ಚಿಕ್ಕ ಮಗುವಾಗಿದ್ದಾಗ ಆ ದೇವಸ್ಥಾನ ಕಟ್ತಿದ್ರಂತೆ ಅಮ್ಮ. ಅಲ್ಲಿ ಹೋಗಿದ್ರೆ ಆ ಕೆತ್ತನೆ ಕಾರ್ಯ ನಡಿಬೇಕಾದ್ರೆ ಬಿದ್ದು ರಕ್ತ ಬಂದು ಆ ಆಗಮ ಶಾಸ್ತ್ರದವರು ಹೇಳಿದ್ರಂತ ಓಡ್ ಬಂದು, ಅಯ್ಯೋ ಈ ಮಗು ರಕ್ತ ಅಂತ ಅಮ್ಮ ಅಳ್ತಿದ್ರೆ ಪಟ್ಟಿ ಹಾಕ್ಬಿಟ್ಟು ಸುಮ್ನಿರಮ್ಮ ಒಂದು ಆಲಯ ನಿರ್ಮಾಣ ಮಾಡುವಾಗ ಅದರಲ್ಲೂ ಅಮ್ಮನ ದೇವಸ್ಥಾನಕ್ಕೆ ಅಲ್ಲೊಂದು ಏನೋ ಒಂದು ಪೂಜೆ ಆಗಬೇಕು, ಅಲ್ಲೊಂದು ಶಾಂತಿ ಆಗಬೇಕು, ಅಲ್ಲೊಂದು ಏನೋ ಒಂದು ನಿನ್ನ ಮಗನ ಮೂಲಕ ಅದು ನಡೆಸಿದೆ ಅಂದ್ರೆ ಮುಂದೊಂದು ಇಲ್ಲೊಂದು ನಡೆಸುತ್ತೆ ಅಮ್ಮನ ಮೂಲಕ ಅಂತ. ಆ ಅಮ್ಮನೇ ನಡೆಸಿರೋದು ನನ್ನ. ಅದಕ್ಕೆ ಈಗಲೂ ಅಲ್ಲೋಗ್ಬಿಡ್ತಾನೆ, ಕುತ್ಕೋಬಿಡ್ತಾನೆ ಹೀಗೆ ಮಾ ಗಂಗಮ್ಮ. ಆ ಗಂಗಮ್ಮನ ಫೋಟೋನೇ ಇಲ್ಲಿರೋದು. ಏನು ಮಾತನಾಡಬೇಕು ಅಂದ್ರೆ ಆ ಅಮ್ಮನ ನೋಡ್ಕೊಂಡೆ ಮಾತಾಡೋದು. ಅಮ್ಮ ನಿನಗೆ ಗೊತ್ತಿದೆ ನನ್ನ ಸತ್ಯ ಅಸತ್ಯ, ನಾನು ಯಾವುದೇ ಕಾರಣಕ್ಕೂ ಲಾಭ ಯೋಚನೆ ಮಾಡಲಿಲ್ಲ. ಸೊ ಅದರಿಂದ ನನ್ನ ಬಾಯಲ್ಲಿ ಯಾವತ್ತೂ ಅಸತ್ಯ ನುಡಿಸ್ಬೇಡ, ಅಸತ್ಯ ಹೃದಯದಲ್ಲೂ ಕೊಡಬೇಡ. ಇದಾವೆ ನನ್ನಲ್ಲೂ ಕೆಲವೊಂದು ವೀಕ್ನೆಸ್ಗಳಿದ್ದಾವೆ, ಅದನ್ನು ಮೀರುದಾಗೆ ನನ್ನಮ್ಮ ಕಟ್ಟಾಕಿಟ್ಟಿದೆ. ಕೋಪ ಇರ್ಬೋದು, ಬರೀ ತಿನ್ನೋದಿರ್ಬೋದು, ನಿಮ್ಮ ಮುಂದ್ಗಡೆ ಈ ಥರ ಪಟಪಟ ಅಂತ ಎಲ್ಲ ಬಾಯಿ ಬಿಚ್ಚಿ ಮಾತನಾಡೋದಿರ್ಬೋದು, ಇದಾವೆ. ಆ ಅಮ್ಮ ಕಾಪಾಡಿಟ್ಟಿದ್ದಾಳೆ. ಆದ್ದರಿಂದ ಯಾರ ಹತ್ರನೂ ಹೋಗ್ಬೇಡಿ, ಯಾರನ್ನೋ ನಂಬ್ಕೊಂಡು ಹೋಗ್ಬಿಟ್ಟು ಅವ್ರ ಮನೆ ಮುಂದ್ಗಡೆ ಗೇಟ್ ಮುಂದ್ಗಡೆ ಹಿಂಗೆ ನಿಂತ್ಕೋಬೇಡಿ. ಯೋಗ್ಯತೆ ಇದೆ ನಿಮ್ಮ ಮಗನಿಗೆ, ಕರೆಕ್ಟ್ ಆಗಿದ್ದಾನೆ, ನಿಮ್ಮ ಮಗಳಿಗಿದೆ, ದಾರಿ ಗೊತ್ತಾಗ್ತಿಲ್ಲ. ಯಾರ ಹತ್ರನೂ ಭಿಕ್ಷೆ ಬೇಡಬೇಡಿ ಮಕ್ಕಳೇ. ನಾನು ಹೇಳ್ತೇನಲ್ಲ, ಭಗವಂತನಗಿಂತಲೂ ಮೀರಿದಂಥ ಸಿರಿವಂತನಿಲ್ಲ, ಭಗವಂತನಿಗೆ ಮೀರಿದಂಥ ಶಕ್ತಿವಂತನಿಲ್ಲ, ಭಗವಂತನಿಗೆ ಮೀರಿದಂಥ ಯುಕ್ತಿವಂತನಿಲ್ಲ.
ಭಗವಂತನಿಗೆ ಮೀರಿದಂತ ಜ್ಞಾನವಂತನಿಲ್ಲ. ನೆನಪಿಟ್ಟುಕೊಳ್ಳಿ, ಹೇಳ್ತಾ ಹೋದ್ರೆ ಆ ವಿಷ್ಣು ಸಹಸ್ರನಾಮದಲ್ಲಿ ಇಲ್ಲ, ಲಲಿತಾ ಸಹಸ್ರನಾಮದಲ್ಲಿ ಅಷ್ಟೂ ಇದೆ. ಹೌದು, ಇಷ್ಟನ್ನೆಲ್ಲ ಸೃಷ್ಟಿ ಮಾಡಿರೋ ಅವನ ಶಕ್ತಿ ಎಷ್ಟ? ಆಫ್ಟರ್ ಆಲ್ ನಾವೊಂದು ಮನೆ, ಒಂದು ಆಫೀಸು, 700 ಜನ ಅಂತ ಅಹಂಕಾರವ ನನಗೆ, 7,000 ಕುಟುಂಬಗಳು ಅನ್ನತಕ್ಕಂಥ ದುರಹಂಕಾರವ ನನಗೆ, ಇಡೀ ವಿಶ್ವಕ್ಕನ್ನ, ಇಡೀ ವಿಶ್ವಕ್ ನೀರು, ಇಡೀ ವಿಶ್ವಕ್ ಗಾಳಿ, ಅಯ್ಯೋ ಅಯ್ಯೋ ಅಯ್ಯೋ, ಅವನ ಬಳಿ ಹೋಗಿ ಮಕ್ಕಳೇ ಶರಣಾಗತಿ. ನಿನಗೆ ಬಿಟ್ಟರೆ, ನೀನು ಬಿಟ್ಟರೆ ನನಗೆ ಗೊತ್ತಿಲ್ಲ. ಆ ಗಜೇಂದ್ರ ಮೋಕ್ಷವನ್ನು ಓದಿ ಅಂತ ಸಂದರ್ಭದಲ್ಲಿ ಗೊತ್ತಾಗ್ತಿಲ್ಲ. ಗಜೇಂದ್ರ ಮೋಕ್ಷ ಪುಸ್ತಕ ಸಿಗುತ್ತೆ, ಯಾರಾದರೂ ಆಚಾರ್ಯ ಮುಖೇನವಾದರೂ ಅದನ್ನ ಪ್ರವಚನ ಮಾಡಿಸ್ಕೊಳ್ಳಿ. ಇಲ್ಲ ಗಜೇಂದ್ರ ಮೋಕ್ಷವನ್ನ ತುಂಬಾ ಹಿರಿಯರು ಆಚಾರ್ಯರು, ಪಾವಗಡ ಪ್ರಕಾಶ್ ರಾವ್ ಇರಬಹುದು, ಬನ್ನಂಜ ಗೋವಿಂದಾಚಾರ್ಯ ಇರಬಹುದು, ಶತಾವಧಾನಿ ಗಣೇಶ್ ಇರಬಹುದು, ಹೌದು ಗುರುರಾಜಲ್ ನಾಯ್ಡು ಇರಬಹುದು, ತುಂಬಾ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಪ್ರವಚನಕರ್ತರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹೌದು, ಭದ್ರಗಿರಿ ಅಚ್ಯುತ ದಾಸರು ಇರಬಹುದು. ಹಾಕಿ ಯೂಟ್ಯೂಬಲ್ಲಿ ಏನೇನೋ ಕೇಳ್ತಿರಲ್ವಾ, ದಿಕ್ಕು ತೋಜದ ಸಂದರ್ಭದಲ್ಲಿ ಗಜೇಂದ್ರ ಮೋಕ್ಷವನ್ನು ಕೇಳುತ್ತಾ ನಿಮ್ಮ ಈ ಕುಲದೇವರಿಗೆ, ಇಷ್ಟ ದೇವರಿಗೆ ಶರಣಾಗತಿ. ನನ್ನ ಹತ್ರ ಏನೂ ಇಲ್ಲ ಸ್ವಾಮಿ, ನೀನೇ ನೋಡ್ಕೊ, ಪರಂಧಾಮ ನೀನೇ ನೋಡ್ಕೊ ಅಂದರೆ ಬರುತ್ತಾರೆ ಭಗವಂತ, ಇದು ನಡೆಯುತ್ತದೆ, ಇದು ನನಗೆ ನಡೆದಿದೆ, ನಡೆದಿದೆ, ನಡೆಯುತ್ತಲೇ ಇದೆ, ನಾನು ನಿಮ್ಮೊಂದುಗಡೆ ಇಷ್ಟು ಒಂದು ಗಟ್ಟಿಯಾಗಿ ನಿಲ್ಲಲು ಆ ಶರಣಾಗತಿ ಸ್ತೋತ್ರವೇ ಕಾರಣ. ನಾನು ಭಗವಂತನಿಗೆ ಬಿಟ್ಟು ಶರಣಾಗತಿ ನನ್ನ ಜೀವಮಾನದಲ್ಲಿ ಯಾರಿಗೂ ಮಾಡಿಲ್ಲ. ಬುದ್ಧಿ ಬಲಿತ ಬಲಿತ ತಿಳಿತ ಭಯ ಬೀಳ್ತಿದ್ದೆ. ಇನ್ನೊಂದು ಇನ್ನೊಂದು ಈ ಆಲೋಚನೆ ಕೊಟ್ಟವ್ ನೀನಾಗಿರ್ಬೇಕಾದ್ರೆ ನನಗೆ ಯಾಕೆ ತಲೆ ಕೆಡಿಸ್ಕೋಬೇಕು? ಲಾಭವೇ ನಾನು ಯೋಚನೆ ಮಾಡಿಲ್ಲ, 100 ಜನ ಕೆಲಸ ಕೊಡ್ಬೇಕು, 100 ಜನ ಕನ್ನ ಕೊಡ್ಬೇಕು, ಇದ್ರ ಮುಖ್ಯ ಅನ್ನುವಂತ ಒಂದು ಯೋಚನೆ ಕೊಟ್ಟಿದ್ ನೀನು. ಐ ಹೋಗು, ಶರಣಾಗತಿ ನಿನ್ನದು, ನಂದೇನು ತಗೋ ಬಂದಿಲ್ಲ, ನಂದೇನು ತಗೋ ಬಂದಿಲ್ಲ, ನಂದೇನು ತಗೊಂಡು ಹೋಗಲ್ಲ. ಅದಕ್ಕೆ ಎಷ್ಟು ಖುಷಿ ಖುಷಿಯಾಗಿ ನೆಮ್ಮದಿಯಾಗಿದ್ದೇನೆ ಮಕ್ಳೆ, ಯಾಕಂದ್ರೆ ಕಲವರಿಕೆ ಆಲೋಚನೆ ಬರದಿದ್ದಾಗ ನೆಮ್ಮದಿಯಾಗಿರ್ತೇವೆ, ನೆಮ್ಮದಿಯ ನಿದ್ದೆ ಆ ಗೊತ್ತಾಗ್ಬಿಡುತ್ತೆ. ನಿಮ್ಮ ಮುಖದಲ್ಲೂ ಅಂಥದ್ದೊಂದು ಮಂದಹಾಸ ಬರುತ್ತೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಸೊ ಜೀವನದಲ್ಲಿ ತುಂಬ ಸೋತೋದಾಗ, ಸೋತೋಗ್ತಿದ್ದೀನಿ ಅಂದಾಗ, ಸೋಲು ಬಂದು ಬಿಡುತ್ತೆ ಅಂದಾಗ ಯಾರ ಬಳಿ ಹೋಗ್ಬೇಕು ಅಂತ ಗೊತ್ತಾಯ್ತಲ್ವಾ? ಯಾರ ಹತ್ರ ಶರಣಾಗತಿ ಆಗಬೇಕು? ಯಾವುದೋ ಪೊಲೀಸ್ ಹತ್ರ ಶರಣಾಗತಿ ಹೇಳಬೇಡಿ. ಅವ್ನು ಬಂದ ಬೆದರಿಸ್ದ, ಯಾವುದೋ ರೌಡಿ ಬಂದ ಬೆದರಿಸ್ದ, ಯಾವುದೋ ಸಾಲ್ಗಾರ ಬಂದ ಬೆದರಿಸ್ದ, ಏ ಅದು ನಿಮ್ ದಂಡತನ. ನಿಜವೇ ನೀವು ತಪ್ಪು ಮಾಡಿಲ್ಲ ಅಂದ ಮೇಲೆ ಭಗವಂತನ ಹತ್ರ ನಿಂತ್ಕೋ, ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ಡಯಾಬಿಟಿಕ್ ಅಥವಾ ಥೈರಾಯ್ಡ್ ಇರಬಹುದು, ವೆಯ್ಟ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಇರಬಹುದು, PCOD ಪ್ರಾಬ್ಲಮ್ ಇರಬಹುದು, ಎಲ್ಲದಕ್ಕೂ ರಾಮಬಾಣ ನಮ್ಮ ಅಮ್ಮ ಡಯಟ್ ಅಂಡ್ ಡಯಾಬಿಟಿಕ್ ರೈಸ್. ನಿತ್ಯ ಸೇವಿಸಿ ನಿರಂತರ ಆರೋಗ್ಯ ಗಳಿಸಿ. ನಮಾಮಿ ಶಂಕರ. ಏನಾಯ್ತಮ್ಮ? ಅವ್ರಿಗೆ ಲೋ ಶುಗರ್ ಪ್ರಾಬ್ಲಮ್ ಇದೆ ಗುರುಜಿ. ಅಭಿಷ್ಟ ಸಿದ್ಧಿರಸ್ತು. ಲೋ ಶುಗರ್ ಇರಲಿ ಇಲ್ಲವೇ ಹೈ ಶುಗರ್ ಇರಲಿ, ಸದಾ ನಿಮ್ಮ ಜೊತೆ ಮೇಷಶೃಂಗಿ ಇರಲಿ. ಭರತನಾಟ್ಯದಲ್ಲಿ ತುಂಬಾ ಅಚೀವ್ ಮಾಡ್ಬೇಕಂತ ಆಸೆ ಗುರುಜಿ, ಆದ್ರೆ ಕಾಲು ನೋವು ಮಂಡಿ ನೋವು ಜಾಸ್ತಿ ಆಗಿದೆ. ಯಾಕೆ ಮಗು ಚಿಂತೆ ಮಾಡ್ತೀಯ? ನಿರ್ಗುಂದಿ ಇದೆಯಲ್ಲ, ದೇಹದಲ್ಲಿ ಯಾವುದೇ ರೀತಿಯ ನೋವಿರಲಿ ಸದಾ ನಿಮ್ಮ ಜೊತೆ ನಿರ್ಗುಂದಿ ಇರಲಿ. ನಮಾಮಿ ಶಂಕರ. ನಮಾಮಿ ಶಂಕರ. ಈ ವಾರ ಸೂರ್ಯ ವಿಶೇಷವಾಗಿ ಸಿಂಹಸ್ಥ ಸೂರ್ಯನಿಂದ ಕೃಷ್ಣಸ್ಥ ಸೂರ್ಯನಾಗಿ ಬಂದ್ ನಿಲ್ತಾನೆ ಮಿತ್ರ. ವಾಕಿನ ಸ್ಥಾನದಲ್ಲಿ ಬರ್ತಾನೆ, ಆತ್ಮಕಾರಕ ಬುಧನ ಜೊತೆಲಿ ಬರೋದ್ರಿಂದ ಬುಧನ ಮನೆಗೆ ಬಂದಾಗ ಆತ್ಮಬುದ್ಧಿ ಒಂದಾಗುತ್ತದೆ. ಆತ್ಮ ಬೇರೆ ಬುದ್ಧಿ ಬೇರೆ ನೆನ್ಪಿಟ್ಕೊಳ್ಳಿ. ಸೊ ಆತ್ಮ ಅಲ್ಲಿ ಬಂದು ಬುಧನ್ ಇರಪ್ಪ ನೀನು ಇಲ್ಲಿಂದ ಮಾತಾಡಬೇಡ, ಲೆಕ್ಕಾಚಾರಗಳುಂಟು ಅನ್ನೋದನ್ನ ಮಾಡಿಸ್ತಾನೆ. ಅದರ ಜೊತೆಯಲ್ಲಿ ಶುಕ್ರ, ವಿಶೇಷವಾಗಿ ಸಿಂಹಸ್ಥ ಶುಕ್ರನೇ ಇದ್ದಾನೆ, ತೊಂದರೆ ಇಲ್ಲ. ಗುರುವೂ ವಕ್ರ, ಶನಿಯೂ ವಕ್ರ, ತೊಂದರೆ ಇಲ್ಲ. ರಾಹು ಕುಜಗಳು ಕೂಡ ಅಲ್ಲೇ ಇದ್ದಾರೆ, ಕುಜ ಅದೇ ಮನೆಯಲ್ಲೇ ಇರ್ತಕ್ಕಂಥದ್ದು. ಬುಧ ವಕ್ರ, ಗುರು ವಕ್ರ, ಬುಧ ವಕ್ರನಾದಾಗ ಶನಿಯೂ ವಕ್ರನಾಗಿ ಮೂಲ ತ್ರಿಕೋಣದಲ್ಲಿ ಶನಿ ಕುಜ ಬುಧ ಕುಳಿತಿರೋದ್ರಿಂದ
100% ಹೇಳ್ತಾನೆ, ರಿಯಲ್ ಎಸ್ಟೇಟ್, ಪ್ರಾಪರ್ಟಿ ಕನ್ಸಲ್ಟೆಂಟ್, ಪ್ರಾಪರ್ಟಿ ಡೆವಲಪರ್ಸ್, ಅಲ್ಲೊಂದು ಬೆಂಕಿ ಅವಘಡ, ಇನ್ನೊಂದು ಎನ್ ಪಿ ಏನೇನೋ ಸಮಸ್ಯೆಗಳು, ಐ ಟಿ ಪ್ರಾಬ್ಲಮ್ಸ್, ಇ ಡಿ ಪ್ರಾಬ್ಲಮ್ಸ್, ಷೇರು ಮಾರ್ಕೆಟ್ ತಲ್ಲಣ, ನಮ್ಮ ರೇಟಿಂಗ್ ತಲ್ಲಣ, ನಮ್ಮ ಸಾಲಗಳ ತಲ್ಲಣ, ಮನೆ ಮೇಲಿನ ಸಾಲ ಜಾಸ್ತಿ ಆಗುತ್ತೆ, ವಾಹನಗಳ ಮೇಲಿನ ಸಾಲ ಜಾಸ್ತಿ ಆಗುತ್ತೆ, ವಾಹನಗಳ ಅವಘಡ ಜಾಸ್ತಿ ಆಗ್ತಕ್ಕಂಥದ್ದು, ಐ ಟಿ ಇಂಜಿನಿಯರ್ಸು ಅದು ಇದು ಅಂದ್ರೆಲ್ಲ ನಿಮ್ಮ ಕೈಗೆ ಚೊಕ್ಕ ಬೊಕ್ಕ ಇಡ್ತಾರೆ, ಬನ್ನಿ ಜಾಬ್ ಓಪನ್ ಅಂತ ನಿಮ್ಮ ಹತ್ರ ಅಗ್ರಿಮೆಂಟ್ ಮಾಡಿಸ್ಕೊಂಡು 5 ವರ್ಷ ಬಾಂಡ್ ಅಗ್ರಿಮೆಂಟ್ ಮಾಡಿಸ್ಕೊಂಡು ನಿಮಗೆ ಕೊಡೋದು ಒಂದು 20,000 15,000. ನೀವು ಹೇಳ್ಕೊಳ್ಳೋದು ದೊಡ್ಡ ಕಂಪ್ನಿ ಅಂತ ಹೇಳ್ಬಿಟ್ಟು, ದೊಡ್ಡ ಕಂಪ್ನಿಯವರೆಲ್ಲ ದೊಡ್ಡ ದೊಡ್ಡದಾಗಿಡ್ತಾರೆ. ದಯಮಾಡಿ ನೀವೇನು ಮಾಡಿದ್ರು ಅಲ್ಲೇ ಹೋಗೋದು, ಬುಧ ವಕ್ರ ಅಲ್ವಾ, ಏನು ಮಾಡೋಕ್ಕಾಗಲ್ಲ. ನೀವು ನಂಬಲ್ಲ, ಒಂದು ಸರ್ಕಾರ ರಚನೆಯಾಗತಕ್ಕಂಥ ಸಂದರ್ಭದಲ್ಲಿ ಆ ಸರ್ಕಾರದ ಪ್ರಮುಖ ವ್ಯಕ್ತಿಗಳು ಒಂದು ಕರೆ ಮಾಡ್ತಾರೆ. ಈ ವಿದ್ಯೆ ದೊಡ್ಡದಲ್ವಾ, ಹೆಸರುಗಳು ಹೇಳೋಲ್ಲ, ಯಾವ ಸರ್ಕಾರ ಅಂತಲೂ ಹೇಳೋಲ್ಲ. ಹೇಳಿದೆ 8:30 ಆಸುಪಾಸು. ಗುರುಗಳೇ, ನೀವು ಕೇಳಿದ ಸಂದರ್ಭ ಕೇಳ್ತಾನೆ, ಮಿಶ್ರ ಸರ್ಕಾರಗಳು ಬರ್ತವೆ, ಆದರೆ ನಿಮ್ಮ ಯಜಮಾನರಿಗೂ ಒಂದು ಯೋಗ ಬರುತ್ತೆ, ಅವರು ಕೇಳೋಲ್ಲ. ಈಗಲೇ ಹೇಳ್ತಾನೆ ಕೇಳೋಲ್ಲ, ವಿಧಿಲಿಖಿತಂ ನಿರ್ಣಯಂ, ಅವರು ಹೋಗಿ ಅವ್ರಿಗೆ ಪೂರ್ಣ ಬಹುಮತ ಬರೋಲ್ಲ, ಅದನ್ನು ನಾನೇ ಗೆಲ್ತಿದ್ದೀನಿ ಅನ್ನತಕ್ಕಂಥದ್ದು ನನಗೇ ಬೇಕು ಅಧಿಕಾರ ಅನ್ನತಕ್ಕಂಥದ್ರಲ್ಲಿ ಹೋಗಿ ಸಮ್ಮಿಶ್ರ ಸರ್ಕಾರಕ್ಕೆ ಹೋಗ್ತಾರೆ. ಒಂದು ಹಳೆ ಪಕ್ಷದವರ ಜೊತೆ ಸೇರಿಕೊಂಡು ರಾಜ್ಯವನ್ನು ನಡೆಸ್ಲಿಕ್ಕೆ ಹೋಗ್ತಾರೆ, ಮುಳುಗಿ ಹೋಗ್ತಾರೆ. ಇರೋ ಬರೋ ಹೆಸರು ಕೀರ್ತಿ ಇನ್ನೊಂದು ಎಲ್ಲ ಅವ್ರ ಜೊತೆಯಲ್ಲಿರೋರೆಲ್ಲ ಸೇನಾಪತಿ ಇದೆಲ್ಲ ಬಿಟ್ಟು ಹೋಗತಕ್ಕಂಥದ್ದು ನಡೆದೇ ನಡೆಯುತ್ತದೆ. ಇದು ನಡೆಯಲೇಬೇಕು. ಬ್ರಹ್ಮಲಿಖಿತ ಒಂದು ಪ್ರಯತ್ನ ಮಾಡಿ ತಪ್ಪಿಸ್ಲಿಕ್ಕೆ ಓಡೋಗಿ, ಈ ಪಕ್ಷದವರ ಜೊತೆ ಸೇರಿಕೊಂಡು ಕಿಂಗ್ ಮೇಕರ್ ಆಗಿರಲಿ ಕೇಳಿ, ಕಿಂಗ್ ಆಗಬಾರ್ದು ನಿಮ್ಮ ಯಜಮಾನ, ಇದು ನನ್ನ ಮಾತು, ತಡಿಲಿಕ್ಕಾಗಲ್ಲ, ಇದೇ ನಡೆಯೋದು ಅಂತ ಹೇಳಿದೆ. ಪಕ್ಕನ ಗುರುಗಾರು ಅವನು, ಈ ವಿದ್ಯೆ ಅಷ್ಟೇ ಮಕ್ಕಳು ಓಡೋದ್ರು ಗೊತ್ತಿಲ್ಲ. 12:30 ಅಲ್ಲಿ ಡಿಕ್ಲೇರ್ ಆಗೈತು, ಹೋಗಿ ಹಳೆ ಪಕ್ಷದವ್ರ ಜೊತೆ ಸೇರಿಕೊಂಡು ಅಲ್ಲೊಂದು ಕಿಂಗ್ ಮೇಕರ್ ಆಗಬೇಕಾದವರು ಕಿಂಗ್ ಸ್ಥಾನಕ್ಕೆ ಬಂದ್ಬಿಟ್ರು, ಕೈಗಳೆತ್ತಿಬಿಟ್ರು, ವಿಧಾನಸೌಧದ ಮುಂದ್ಗಡೆ ಇದಾಗೋಯ್ತು. ಸಂಜೆ 1:05 ಫೋನ್ ಮಾಡಿದ್ರು, ನೀವು ಹೇಳ್ದಾಗೆ ಆಯ್ತು, ಖುಷಿ ಆಯ್ತು, ನಮ್ಮ ಅಣ್ಣ ಅವರು ಅದಿದ್ದ ಅಣ್ಣ ತಪ್ಪು ಮಾಡಿದ್ರು ಅಂತ ನಾನು ಹೇಳೋಲ್ಲ, ವಿಧಿಯನ್ನು ತಪ್ಪಿಸಲು ನನ್ನ ಕೇಳಾಗಲ್ಲ, ಓದಬಲ್ಲೆ ನಿಲ್ಲಬಲ್ಲೆ, ಹೆಜ್ಜೆ ಹೆಜ್ಜೆಗೂ ನೋವಾಗುತ್ತೆ, ಅವಮಾನ ಆಗುತ್ತೆ, ಆರೋಗ್ಯ, ಕುಟುಂಬ, ಅವ್ರ ಸ್ನೇಹಿತರು ಮಿತ್ರರು ಇದೆಲ್ಲ ಕಳ್ಕೊಳ್ತಾ ಬರ್ತಾರಂತ ನೀವು ನಂಬೋಲ್ಲ. ಆ ನಾಯಕ ಎಲ್ಲ ಕಳ್ಕೊಬಿಟ್ರು, ನಿರ್ಧಾರ ಅಲ್ಲಿ ತಪ್ಪಾಗೇ ನಡಿಬೇಕಿತ್ತು, ಮೊದಲೇ ವಿಧಿಲಿಖಿತ ನೆನಪಿಟ್ಟುಕೊಳ್ಳಿ. ತುಂಬಾ ಜನ ಹೇಳ್ತಾರೆ ತಪ್ಪಿಸ್ಲಿಕ್ಕಾಗಲ್ಲ, ಆಗೋಲ್ಲ ಮಕ್ಕಳೇ, ರಾಮರ ವನವಾಸ ತಪ್ಪಿಸ್ಲಿಕ್ಕಾಗ್ಲಿಲ್ಲ. ಕುಲಗುರುಗಳು ವಸಿಷ್ಠರು, ಜಗತ್ತಿಗೆ ಮಹಾಗುರುಗಳು. ಹೌದು, ಬ್ರಹ್ಮರ್ಷಿ ಅಂದ್ರೆ ಸುಮ್ಮನೆನಾ ನೋಡಿ, ದೇವರ್ಷಿ ಆದ ಮೇಲೆ ಬ್ರಹ್ಮರ್ಷಿ, ಆ ಬ್ರಹ್ಮರ್ಷಿ ಸ್ಥಾನದಿಂದ ರಾಜರ್ಷಿ, ಮಹರ್ಷಿ, ಋಷಿ, ಮುನಿ, ಈ ತರ ಸ್ಟೆಪ್ಗಳಿದ್ದಾವೆ. ಅಂತ ಒಂದು ಬ್ರಹ್ಮರ್ಷಿ ಸ್ಥಾನದಲ್ಲಿದ್ದಂಥ ವಸಿಷ್ಠರು ರಾಮರಿಗೆ ಧನುರ್ವೇದವನ್ನು ಕಲಿಸಲು ನಿಂತ ವಿಶ್ವಾಮಿತ್ರರು, ಅವರೊಬ್ಬ ಮಹಾಬ್ರಹ್ಮರ್ಷಿಗಳು, ಅಬ್ಬಬ್ಬಬ್ಬಬ್ಬ, ಸಾಧನೆಯಿಂದ ಬ್ರಹ್ಮರ್ಷಿ. ಇವರು ಹುಟ್ಟಿನಿಂದ ಬ್ರಹ್ಮರ್ಷಿ ಆದರೆ ಅವರು ಸಾಧನೆಯಿಂದ ಬ್ರಹ್ಮರ್ಷಿ. ಅಬ್ಬಾ, ಇಬ್ಬರು ಶತಾನಂದರು, ಗೌತಮರು, ಅಗಸ್ತ್ಯರು, ಈ ಒಬ್ಬರ ಖುದ್ದು ದಶರಥ ಜನಕರು ಇಬ್ಬರೂ ರಾಜರ್ಷಿಗಳು, ಯಾರು ತಪ್ಪಿಸ್ಲಿಕ್ಕಾಗಲಿಲ್ಲ. ಇನ್ನು ಕಲಿಗಾಲದಲ್ಲಿ ತುಂಬಾ ಜನ ಹೇಳೋದದೆ ನಿಲ್ಲಿಸಬಹುದಿತ್ತು ಗೊತ್ತಿಲ್ವಾ ಅಂತ, ಖಂಡಿತ ಇಲ್ಲ, ಯಾವುದೋ ವಾಕು ಅದು ಬ್ರಹ್ಮಲಿಖಿತಂ ಅಂತ ಹೇಳಿದೆ. ಒಂದೇ ವರ್ಷದಲ್ಲಿ ಆ ನಾಯಕ ಪಟ್ಟ ಪಾಡು ಅಂತಿದ್ದಲ್ಲ. ಇವತ್ತಿಗೂ ಎಲ್ಲೋ ಯಾವುದೋ ಕಾರ್ಯಕ್ರಮ ಎಲ್ಲೋ 2-3 ಬಾರಿ ಅವ್ರನ್ನ ದೂರದಿಂದ ಈ ತರ ನೋಡಿದ್ದಾನೆ. ಅವತ್ತು ಆಗಲ್ಲ ಮಗಳು, ನನ್ನದೇ ಬದಲಾಯಿಸ್ಲಿಕ್ಕಾಗಲಿಲ್ಲ, ನನ್ನ ಅಕ್ಕನ ಜಾತಕ ಇಲ್ಲ, ಓದಬಹುದಷ್ಟೇ. ಯಾರೋ ಪುಣ್ಯಾತ್ಮರು ಹೇಳ್ತಾರೆ, ಎಲ್ಲ ಗುರುಗಳೇ ನೀವು ಹೇಳಿದ್ ನಡೀತು, ನಾವು ಒಂದು ಎಚ್ಚರಿಕೆ ತಗೊಂಡ್ವಿ, ಹೊರಗಡೆ ಬಂದ್ಬಿಟ್ವಿ. ಈ ಒಂದು ವಾರದಲ್ಲಿ ಶನಿ, ಕುಜ, ಬುಧ, ಸೂರ್ಯ ಸರ್ಕಾರಗಳಿಗೆ ಅಸ್ಥಿರತೆಯ ಭಾವ. ಯಾಕಂದ್ರೆ ಸೂರ್ಯ ಬಂದು ಕುಳಿತಿದ್ದಾನೆ ಸೀದಾ ಬುಧನ ಮನೆಯಲ್ಲಿ, ಬುಧ ವಕ್ರ, ಅದರ ಮೇಲೆ ಶನಿ ವಕ್ರ ದೃಷ್ಟಿ. ಸರ್ಕಾರಗಳು ಬೆಟ್ಟಿಂಗ್ಗಳು, ಇನ್ನೊಂದು ಲಂಚಗಳು, ಲಂಚಬಾಕುತನ, ಅವ್ರು ಮಾಡ್ಕೊಂಡಿರೋ ಎಡವಟ್ಟುಗಳು, ಈ ಥರದ್ದು ಏನೇನೋ ಹೊರಗಡೆ ಸ್ಕ್ಯಾಂಡಲ್ಸು, ಅವಮಾನಗಳು, ಆ ಮಟ್ಟದ ದೊರೆ ಮಟ್ಟದ ಅಧಿಕಾರಿ ವರ್ಗಕ್ಕೆ ಒಂದು ಅವಮಾನ, ಭೂಮಿಕಂಪನ,
ಪ್ರಳಯ ಸಂಕೇತ ಇವುಗಳನ್ನು ತೋರಿಸುತ್ತೆ. ಸತ್ಯಗಳು ಹೊರಗಡೆ ಬರುತ್ತೆ. ತಮಾಷೆ ಏನು ಗೊತ್ತಿಲ್ಲ, ಸತ್ಯಗಳು ಹೊರಗಡೆ ಬರ್ತವೆ. ಆತ್ಮಕಾರಕ ಮಾತಾಡಿಸ್ಬಿಡ್ತಾನೆ ಎಂಬುದು ಆ ವಕ್ರ. ಏ ನೀನು ಅವತ್ತು ಚಡ್ಡಿ ಸುಟ್ಟೆ, ನೀನು ಇವತ್ತು ಪ್ಯಾಂಟೆ ಸುಟ್ಟು ಬಿಟ್ಟಿದ್ದೀವಿ ಗೊತ್ತಾ ಅನ್ನತಕ್ಕಂಥದ್ದೇ. ನೀನು 1 ಕೋಟಿ ವಾಚ್ ಹಾಕೊಂಡಿದ್ದೆ, ನಾವು 2 ಕೋಟಿ ವಾಚ್ ಬಚ್ಚಿಕ್ಕಿದ್ವಿ. ಏ ನೀನು ಅವತ್ತು 50,000 ಹಗರಣ ಮಾಡಿಟ್ಟಿದ್ದೆ, ನಾವು 10,000 ಹಗರಣ. ಎಲ್ಲ ಕಕ್ತಾರೆ. ಒಳ್ಳೆ ರಸಪೂರಿತ ವಾತಾವರಣ, ದೊಡ್ಡ ದೊಡ್ಡವ್ರ ಬಾಯಲ್ಲಿ ದೊಡ್ಡ ದೊಡ್ಡ ಮಾತುಗಳು ಬರ್ತವೆ, ದೊಡ್ಡ ದೊಡ್ಡ ಕಥೆಗಳೆಲ್ಲ ಹೊರಗಡೆ ಬರ್ತವೆ, ದೊಡ್ಡ ದೊಡ್ಡ ವಿಚಾರಗಳು, ಏನೇನು ಕುತಂತ್ರಗಳು, ತಂತ್ರಗಳು, ಸರ್ಕಾರ ಬೀಳಿಸ್ಲಿಕ್ಕೆ ಇಲ್ಲಿಂದ ಅಲ್ಲಿಂದ ಇಲ್ಲಿಂದ ಪಕ್ಷಾಂತರ, 50 ಕೋಟಿ 100 ಕೋಟಿ ಅದೆಲ್ಲ ಸುಮ್ಮನೆ. ಅದಕ್ಕೆ ಮೀರಿದ ಅತ್ತಪಟ್ಟುಗಳು ನಡೀತವೆ ಎಲ್ಲ. ಮೊನ್ನೆ ನೋಡಿ ಒಬ್ಬರು ಶಾಸಕರು ನನಗೆ ಸುಳ್ಳು ಹೇಳಿ ಕರ್ಕೊಂಡು ಬಂದ್ಬಿಟ್ರಿ, ಪಕ್ಷ ಕರ್ಕೊಂಡು ಬಂದು ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತೇಳಿ ಹರಕೆಯ ಕುರಿ. ನೀವು ನಂಬೋಲ್ಲ, ಅದನ್ನು ಕೂಡ ಹೇಳಿದ್ದೇನೆ. ಅದಿದೆ, ಆ ವ್ಯಕ್ತಿ ಯಾರು ಅದನ್ನು ಬಾಯಿ ಬಾಯಿ ಮಾಡ್ಕೊಂಡ್ರೋ, ಆ ವ್ಯಕ್ತಿ ಹೆಸರು ಹೇಳದೆ ಈ ಥರದವರು ಈ ಥರದ್ದು ಬಂದು ಈ ಥರದ್ದು ನೋವು ತಿಂತಾರೆ ಅನ್ನತಕ್ಕಂಥದ್ದನ್ನು ಅದನ್ನು 4 ವರ್ಷದ ಹಿಂದ್ಗಡೆನೆ ಹೇಳಿದ್ದೇನೆ. ಬೇಕಾದ್ರೆ ಗಮನಿಸಿ ನೋಡಿ, ಇದೆ, ಇಟ್ ಇಸ್ ಎ ಸ್ಟೇಟ್ಮೆಂಟ್ ಇಸ್ ದೇರ್ ಯೂಟ್ಯೂಬಲ್ಲಿ, ಟಿ ವಿನಲ್ಲೂ, ಈ ಟಿ ವಿ ಕಾಲದಿಂದಲೂ, ಅದಕ್ಕೂ ಮೊದಲಿನ ಜಮಿನಿ ಟಿ ವಿ ಕಾಲದಿಂದಲೂ ಇಂತಹ ಕಥೆಗಳನ್ನು ತುಂಬ ತಿಳಿಸ್ಕೊಟ್ಟಿದ್ದೆ. ತಪ್ಪಿಸ್ಲಿಕ್ಕಾಗಿಲ್ಲ ಮಕ್ಕಳು, ಇಷ್ಟೇ ಸತ್ಯ. ಸೊ ಈ ವಾರವೂ ಅಂಥದ್ದೊಂದುಂಟು. ಎಚ್ಚರಿಕೆ, ಕೃಷಿಕರ ಎಚ್ಚರಿಕೆ, ಇಂಜಿನಿಯರ್ಸ್ ಎಚ್ಚರಿಕೆ, ರಕ್ಷಣಾ ಇಲಾಖೆಗೆ ಇನ್ನಷ್ಟು ಕೆಲಸಗಳು, ಅಗ್ನಿಶಾಮಕ ಇಲಾಖೆಗೆ ಇನ್ನಷ್ಟು ಕೆಲಸಗಳು, ಈ ಒಂದು ಟೆಲಿಫೋನ್, ಫೈರ್, ವೈರಿಂಗ್, ಪವರ್ ಸೆಕ್ಟರ್ಲಿರೋರು ತುಂಬ ಎಚ್ಚರಿಕೆ ಎಂದಿರಿ. ಸರ್ಕಾರಿ ಮಟ್ಟದ ಕೆಲಸಗಳಲ್ಲಿ ಲಂಚ ಇನ್ನೊಂದು ಮಾಡಿದ್ದಿ ಅಂದರೆ ಶನಿ ವಕ್ರ ತಗೋಬಂದು ನಿಮ್ಮನ್ನು ಜೈಲು ಕಟ್ಟಿಸ್ತಕ್ಕಂಥದ್ದು, ಅವಮಾನ ಮಾಡಿಸ್ತಕ್ಕಂಥದ್ದು ಉಂಟು. ಎಚ್ಚರಿಕೆ. ಮೊದಲಿಗೆ ಮೇಷರಾಶಿ. ಆತ್ಮಕಾರಕ ಬುಧನ ಮನೆಯಲ್ಲಿರುವುದರಿಂದ, ಬುಧ ವಕ್ರನಾಗಿರುವುದರಿಂದ ಸ್ವಲ್ಪ ಎಚ್ಚರಿಕೆಯಾಗಿರಿ. ಏನು ಮಾತಾಡ್ತೀರಿ, ಎಲ್ಲಿ ಮಾತಾಡ್ತೀರಿ, ರಾವು ಬೇರೆ ಅಲ್ವಾ, ಅಸುರ ಗ್ರಹ, ನಂಗೆ ಗೊತ್ತು ಏನು, ನಾವೇ ಎಲ್ರಿಗಿಂತ ಬುದ್ಧಿವಂತಲು ಅಂದುಕೊಂಡವನೇ ದಡ್ಡ. ನೆನಪಿಟ್ಟುಕೊಳ್ಳಿ, ತುಂಬ ಜ್ಞಾನಿಯಾದವನೇ ಅಜ್ಞಾನದ ಕೆಲಸ ಮಾಡುತ್ತಾನೆ, ತುಂಬ ದುಡ್ಡು ಬಂದವನೇ ಎಡವಟ್ಟು ಕೆಲಸ ಮಾಡ್ತಾನೆ. ಸೊ ಆ ಥರದ್ದೊಂದುಂಟು. ಈ ವಾರ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಕೊಬಿಟ್ರೆ ಅದೊಂದು ಸಾಕು. ಮಿಕ್ಕೆಲ್ಲ ಕೆಲಸ ಕಾರ್ಯ, ಕಲಾವಿದರಾಗಿ, ಕಮಿಷನ್ ಏಜೆಂಟ್ಸ್ ಆಗಿ, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್, ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ನಲ್ಲಿರ್ತಕ್ಕಂಥವ್ರಿಗೆ ಅಭಿವೃದ್ಧಿ. ಇನ್ನು ವೃಷಭ ರಾಶಿ. ಶುಕ್ರ ಶುಭಕಾರಕನಾಗಿ ತುಂಬ ಚೆನ್ನಾಗಿದ್ದಾನೆ, ಆದರೆ ಧನಕಾರಕ ಬುಧ ವಕ್ರನಿರೋದ್ರಿಂದ ಎರಡೆರಡು ಕೆಲಸ, ಎರಡೆರಡು ದಾರಿ, ಎರಡೆರಡು ಲಾಭ, ಎರಡೆರಡು ಕೆಲಸ, ಡುಬುಕು. ಎರಡು ದೋಣಿನಲ್ಲಿ ಕಾಲಿಟ್ಟವನು ಚೆನ್ನಾಗಿರ್ತಾನ, ಎರಡು ಮದುವೆ ಆದವನು ಚೆನ್ನಾಗಿರ್ತಾನ, ಎರಡು ಕೆಲಸ ಆಲ್ರೆಡಿ ನೋಡಿ ಇನ್ಫೋಸಿಸ್ ಹೇಳಿದೆ, ಹೇಳಿದ ಮೂನ್ ಲೈಟು ಅದು ಇದು ಅಂತ. ನೀವು ನಮ್ಮ ಜೊತೆನೂ ಮಾತಾಡಿಕೊಂಡು ವರ್ಕ್ ಫ್ರಮ್ ಹೋಮ್ ಅಂತ ಹೊಟ್ಟು ಇನ್ನೊಂದು ಕೆಲಸ ಮಾಡ್ತಿರೋದು ಗೊತ್ತಾದ್ರೆ, ಅದಾದರೆ ಇವನು ಜೇಬು ತುಂಬ ಕೊಡಲ್ಲ. ಸತ್ಯವಾಗ್ಲೂ ಹೇಳ್ತಾನೆ, ಯಾರಾದರೂ ಚಾಲೆಂಜ್ ಮಾಡಲಿ. ಎಷ್ಟು ಜನ ಇನ್ಫೋಸಿಸ್ನಲ್ಲಿ ಕೆಲಸ ಮಾಡಿರೋರು, ಬಿಟ್ಟಿರೋರು, ಇನ್ನು ಈಗಲೂ ಇರೋರು, ಅವ್ರ ಕಡೆಯವರು ನೀವು ಬೇಕಾದ್ರೆ ಕಮೆಂಟ್ ಕೊಡ್ತೀರಿ ನೋಡಿ, ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಅಗ್ರಿಮೆಂಟ್ ಹಾಕ್ಸ್ಕೊಂಡು 15,000 ಸಂಬಳಕ್ಕೆ ಕೆಲಸ ಮಾಡುತ್ತಿರೋರು 15,000 ಜನ ಆದರೂ ಇದ್ದಾರೆ ಅಲ್ಲಿ. ನೀವು ನಂಬೋಲ್ಲ, ಇದು ಪರಮ ಸತ್ಯ. ಅದ್ರ ಜೊತೆಲಿ ಸರ್ಕಾರಗಳನ್ನ ಬೆದರಿಸ್ತಾರೆ. ನಮ್ಮ ಜಲ ನಮ್ಮ ನೀರು ಕರ್ಕೊಂಡು ಬಂದು ಹೊರಗಡೆ ಅವ್ರು ಕೆಲಸ ಕೊಟ್ಟಿರೋ ಕನ್ನಡದವ್ರಿಗೆ ಎಷ್ಟು ಜನ ಕೆಲಸ ಕೊಟ್ಟಿದ್ದಾರೆ ಅಂತ ಕೇಳಿ, ಎಷ್ಟು ಜನಕ್ಕೆ ಟ್ರೈನ್ ಮಾಡಿ ಅವ್ರಿಗೊಂದು 50,000 ಸಂಬಳ ಕೊಟ್ಟಿದ್ದಾರೆ ಅಂತ ಕೇಳಿ, ನಮ್ಮ ಜಲ, ನಮ್ಮ ಜಾಗ, ನಮ್ಮ ಕರೆಂಟು ಎಷ್ಟೇ ಸಬ್ಸಿಡಿ ತಗೊಂಡಿದೆ ಗೊತ್ತಿಲ್ಲ ಈ ದೊಡ್ಡ ದೊಡ್ಡ ಕಂಪ್ನಿಗಳ ಹೆಸರಿನಲ್ಲಿ, ಹೇಳಬಾರ್ದಷ್ಟೇ ಮಕ್ಕಳೇ. ನನ್ನ ಸಹಪಾಠಿಗಳಿದ್ದಾರಲ್ವಾ, ನಾನು ಆ ಲೈನಿಂದಲೇ ಬಂದಿರೋದಲ್ವ, ಅವರೆಲ್ಲ ಆ ಲೈನ್ಗಳಲ್ಲಿದ್ದರು. ಸೊಂಟ ಆಗುತ್ತೆ ಬಳಸ್ಕೊಂಡು, ಇವತ್ತು ಮಳೆ ಬಂದಿದೆ, ಇದು ಬಂದಿದೆ, ಐ ಟಿ ಬಿ ಟಿ, ಎಷ್ಟು ಜನಕ್ಕೆ ಕನ್ನಡದವ್ರು 3% ಜನಕ್ಕೆ ಕೆಲಸ ಕೊಟ್ಟಿಲ್ಲ ಮಕ್ಕಳು, ಇದು ಬರೆದಿಟ್ಕೊಳ್ಳಿ. ನನ್ನ ಕನ್ನಡದವನು ಹೋದಂದ್ರೆ ಅಲ್ಲಿ ತುಳಿಯೋನು ಎಂತೆಂಥವನಿದ್ದಾನೆ ಅಂತ ನೋಡಿ ನೀವು. ನನ್ನ ಕನ್ನಡದವನಿಗೆ ನಮ್ಮ ಜಾಲ, ನಮ್ಮ ಜಾಗ, ನಮ್ಮ ಕರೆಂಟ್ ಫ್ರೀ, ಸಬ್ಸಿಡಿ ಇಷ್ಟು ವರ್ಷ, ಜಾಗ ಇಷ್ಟು ಸಬ್ಸಿಡಿ, ಟ್ಯಾಕ್ಸ್ ಕಟ್ಟಿಲ್ಲ, ಟ್ಯಾಕ್ಸ್ ಕಟ್ಟಿಲ್ಲ ನೆನ್ಪಿಟ್ಕೊಳ್ಳಿ. ಇದೆಲ್ಲ ಮಾಡಿಕೊಂಡು ಇದೆಲ್ಲ ಸುಳ್ಳುಗಳು. ವೃಷಭ ರಾಶಿ ಆ ಥರದ್ದೊಂದುಂಟು. ಎಚ್ಚರಿಕೆ. ಶುಕ್ರ ಪ್ರಭಾವ ಚೆನ್ನಾಗಿರೋದ್ರಿಂದ ಹೋಟೆಲ್ ಇಂಡಸ್ಟ್ರಿನಲ್ಲಿ ಇರತಕ್ಕಂಥವ್ರು, ಹಾಸ್ಪಿಟಾಲಿಟಿ ಇಂಡಸ್ಟ್ರಿನಲ್ಲಿ ಇರತಕ್ಕಂಥವರಿಗೆ, ಕಲಾವಿದರಿಗೆ ಒಂದು ಅದ್ಭುತ ಅವಕಾಶಗಳ ಸಂಗಮ. ಮಿಥುನ ರಾಶಿ. ತೊಂದರೆ ಏನಿಲ್ಲ, ಆತುರದ ಕೆಲಸ, ಆತುರದ ವ್ಯವಹಾರಗಳಿಗೆ ಹೋಗಲೇಬೇಡಿ. ಒಂದು ವಾರ ಸುಮ್ಮನೆ ಇರಿ. ಯಾರೋ ಬಂದ, ಅಲ್ಲಿ ಹೋಗ್ಬಿಡೋಣ, ಡಬಲ್ ಇನ್ಕಮ್, ಆ ಲ್ಯಾಂಡಲ್ಲಿ ಹಾಕ್ಬಿಟ್ರೆ, ಏ ಯಾರೋ ಹುಡುಗ ತುಂಬ ರಿಚ್ ಅಂತ ಮಾಡ್ಕೊಬಿಟ್ರೆ ಅಂತೆ, ದಿಢೀರಂತೆ ಯಾರೋ ಬಂದು ಒಳ್ಳೆ ಮನೆತನ ಮಾಡಿಬಿಡೋಣ, 3 ದಿನದಲ್ಲಿ ಮದುವೆ. ಬೇಡ,
ದಿಢೀರ್ ಕೆಲಸ, ದಿಢೀರ್ ವ್ಯವಹಾರ, ದಿಢೀರ್ ಲಾಭ, ದಿಢೀರ್ ದುಮ್ಕೋದು ಇವುಗಳನ್ನ ಮಾಡಬೇಡಿ. ಈ ಒಂದು ವಾರ ಅದನ್ನು ನೋಡ್ಕೊಳ್ಳಿ, ಚೆನ್ನಾಗಿರ್ತೀರಿ, ಎಲ್ಲದರಲ್ಲೂ ಅಭಿವೃದ್ಧಿ. ಕರ್ಕಾಟಕ ರಾಶಿ ಇವತ್ತು ನಾಳೆ ಯಾವುದೋ ಒಂದು ಬಿಡಿಸ್ಲಾರ್ದ ಗಂಟೋ ಕಗ್ಗಂಟೋ ಮಾತೋ ಹೊರೆಯೋ ಜವಾಬ್ದಾರಿಯೋ ದುಡ್ಡನ್ ಮಾತುಗಳು ಈ ತರದ ಎಳೆದಾಟಗಳುಂಟು. ಸ್ವಲ್ಪ ಎಚ್ಚರಿಕೆ, ಏನು ಸಮಸ್ಯೆ ಆಗೋಲ್ಲ, ನಿಭಾಯಿಸ್ಕೊತೀರಿ ಇವತ್ತು ನಾಳೆ ಅಷ್ಟೇ. ಸೂರ್ಯ ಆತ್ಮಕಾರಕ ಪ್ರಬಲವಾಗಿದ್ದಾನೆ, ಕುಜಾನೂ ಚೆನ್ನಾಗಿದ್ದಾನೆ. ಮಕ್ಕಳು ವಿಚಾರದೊಂದೋ ಮನೆ ವಿಚಾರದೊಂದು ಟೆನ್ಷನ್ ಉಂಟು, ಏನೂ ಆಗೋಲ್ಲ. ಗುರು ವಕ್ರ ಬಿಡಲಿ, ದಾರಿ ಆಗುತ್ತೆ, ಕಾಯೋಣ ಏನಕ್ಕೆ. ಸರಿ, ಅನ್ನ ಬೇಯೋಕ್ಕೊಂದು ಸಮಯ ಇದೆ, ಕೈ ಹಾಕಿದ್ರೆ ಕೈಯೂ ಸುಟ್ಟೋಗುತ್ತೆ, ಅನ್ನನೂ ಅರ್ಧ ಬೆಂದ ಅನ್ನ ಕೆಟ್ಟೋಯ್ತು ಅಷ್ಟೇ. ಇನ್ನು ಸಿಂಹ ರಾಶಿ, ಸರಿಯಾದ ವ್ಯಕ್ತಿಗಳ ಪಕ್ಕದಲ್ಲಿ ನಿಂತ್ಕೊಳ್ಳಿ, ಇಲ್ಲ ಸರಿಯಾದ ವ್ಯಕ್ತಿಗಳನ್ನ ಪಕ್ಕದಲ್ಲಿ ನಿಂತ್ಕೊಳ್ಳಿ. ಯಾಕಂದ್ರೆ ಮಾತಾಡಿದ್ರೆ ಹೋಯ್ತು, ಮುತ್ತೊಡೆದ್ರೆ ಹೋಯ್ತು. ಇಲ್ಲೊಂಟು ಬುಧ ವಕ್ರ, ಗುರು ವಕ್ರ, ಬುದ್ಧಿನೂ ವಕ್ರ. ಸರಿ, ಜ್ಞಾನ ಅಂತೂ ನಿಮಗೆ ಯೋಚನೆ ಮಾಡಕ್ ಬಿಡಲ್ಲ, ನೀವು ಅಜ್ಞಾನಿ ಅಲ್ಲ. ಆದರೆ ಜ್ಞಾನಕ್ಕೆ ಕಡೆದೆ ಕರ್ಕೊಂಡು ಹೋಗ್ತಿಲ್ಲ. ಈಗ ನೋಡಿದ್ರೆ ಇವನು ಬೇರೆ ವಿಕಾರ, ಬುಧ ವಕ್ರ ನಡೆಯೋ ಅಂತಾನೆ. ಮೊದಲೇ ಏನ್ ಡಿಸಿಷನ್ ಮಾಡೋದು ಗೊತ್ತಿಲ್ಲ, ಟೆನ್ಷನ್ ಅಲ್ಲಿ ಕೂತಿದ್ರೆ ಏ ಸರ್ವರೋಗಾನಿಕಿ ಸಾರಾಯಿ ಮದ್ದು ರಾರಾ ನಾನ ಅಂತ ಕರ್ಕೊಂಡೋಗಿ ಚೆನ್ನಾಗಿ ಸೇಂದಿ ಎಕ್ಕಿಸ್ತಾನೆ. ಆ ಥರದ್ದು ಏನೋ ಒಂದುಂಟು ಈ ವಾರ ಹುಷಾರು. ಅರ್ಧ ಗಂಟೆ ಖುಷಿಗೋಸ್ಕರ ದಿನ ಪೂರ್ತಿ ನಶೆಲೋ ಪೋಲಿತೇಟೋ ಇನ್ನೊಂದು ಆ ಈ ಥರದ್ದೊಂದು ಬೇಡ ನಾನಾ ಬೇಡ ನಾನಾ ಬೇಡ ನಾನಾ ಅದೊಂದು ನೋಡ್ಕೊ. ಇನ್ನು ಕನ್ಯಾ ರಾಶಿ ಚೆನ್ನಾಗಿದೆ, ವಾರ ಪೂರ್ತಿ ತುಂಬ ಲೆಕ್ಕಾಚಾರ ಕೇಳಿತ್ತಿರಿ, ಪೈಸಾ ಪೈಸಾ ಲೆಕ್ಕಾಚಾರ. ಬುಧ ವಕ್ರ ಅಲ್ವಾ, ಪೈಸಾ ಪೈಸಾ ಸೇರಿಸಿ ದುಡ್ಡು ಮಾಡೋದು. ದೊಡ್ಡ ನೋಟು ಅನ್ನೋದು ಗುರು, ಚಿಕ್ಕ ನೋಟು ಚಿಕ್ಕ ಕಾಸು ಅನ್ನೋದು ಬುಧ. ಸೊ ಅದ್ರ ಚಿಕ್ಕ ಚಿಕ್ಕದು ಇದು ಇದ್ರಲ್ಲಿ ಬರ್ಬೇಕಿತ್ತು, ಅದ್ರಲ್ಲಿ ಬರ್ಬೇಕಿತ್ತು, ಈ ತರದ ಎಲ್ರಿಗೂ ಯೋಚನೆಗಳು ಶುರು ಆಗುತ್ತೆ. ಬುಧ ವಕ್ರ ಆದಾಗ ಇದ್ರಲ್ಲಿ ಎತ್ಪದ, ಅದ್ರಲ್ಲಿ ಎತ್ಪದ, ಇದ್ರಲ್ಲಿ ಲಾಭನ, ಅದ್ರ ಎಲ್ಲ ಇಲ್ಲ, ಲಾಭಗಳಿಗೆಲ್ಲ ಮಹಾಲಾಭ ಮೇಲಿದ್ದಾನೆ ಭಗವಂತ. ಅದಕ್ಕೆ ಶರಣಾಗತಿ ಅಂತ ಹೇಳಿದ್ ಅದಕ್ಕೆ. ಸೊ ಅದರಿಂದ ಅದೊಂದನ್ನ ತೀರಾ ಲಾಭಾಚಾರ ತೀರಾ ಲೆಕ್ಕಾಚಾರ ಈ ವಾರ ಪಕ್ಕಕ್ಕಿಟ್ರೆ ಎಲ್ಲವೂ ಲಾಭಕರವೇ. ದೀರ್ಘಾವಧಿ ಹೂಡಿಕೆಗಳಲ್ಲಿ ಬಹು ವಿಶೇಷ, ಸ್ಟಾಕ್ ಮಾರ್ಕೆಟ್, ಶೇರ್ ಮಾರ್ಕೆಟ್, ಇನ್ನೊಂದು ಗೋಲ್ಡ್ ಸಾವರಿನ್ ಬಾಂಡ್ ಅದು ಇದು ಏನೇನೋ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ದುಡ್ಡು ಇದೆಯಾ ಲ್ಯಾಂಡಲ್ಲಿ ಹಾಕ್ಬಿಡಿ. ಕುಜ ಚೆನ್ನಾಗಿದ್ದಾನೆ, ಎಸ್ ಒಂದು ಸುಮ್ಮನೆ ಒಂದು ಅಲ್ಲಿ ಹಾಕಿ ಸುಮ್ಮನೆ ಇದ್ಬಿಡಿ ಅಷ್ಟೇ, ಪಾರ್ಟ್ನರ್ಶಿಪ್ ಹೋಗ್ಬೇಡಿ. ತುಲಾ ರಾಶಿ ಹಾಗೂ ಮಿಕ್ಕ ರಾಶಿಗೆ ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ಡಯಾಬಿಟಿಕ್ ಅಥವಾ ಥೈರಾಯ್ಡ್ ಇರಬಹುದು, ವೆಯ್ಟ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಇರಬಹುದು, PCOD ಪ್ರಾಬ್ಲಮ್ ಇರಬಹುದು, ಎಲ್ಲದಕ್ಕೂ ರಾಮಬಾಣ ನಮ್ಮ ಅಮ್ಮ ಡಯಟ್ ಅಂಡ್ ಡಯಾಬಿಟಿಕ್ ರೈಸ್. ನಿತ್ಯ ಸೇವಿಸಿ ನಿರಂತರ ಆರೋಗ್ಯ ಗಳಿಸಿ. ನಮಾಮಿ ಶಂಕರ. ಏನಾಯ್ತಮ್ಮ? ಅವ್ರಿಗೆ ಲೋ ಶುಗರ್ ಪ್ರಾಬ್ಲಮ್ ಇದೆ ಗುರುಜಿ. ಅಭಿಷ್ಟ ಸಿದ್ಧಿರಸ್ತು. ಲೋ ಶುಗರ್ ಇರಲಿ ಇಲ್ಲವೇ ಹೈ ಶುಗರ್ ಇರಲಿ, ಸದಾ ನಿಮ್ಮ ಜೊತೆ ಮೇಷಶೃಂಗಿ ಇರಲಿ. ಭರತನಾಟ್ಯದಲ್ಲಿ ತುಂಬಾ ಅಚೀವ್ ಮಾಡ್ಬೇಕಂತ ಆಸೆ ಗುರುಜಿ, ಆದ್ರೆ ಕಾಲ್ ನೋವು ಮಂಡಿ ನೋವು ಜಾಸ್ತಿ ಆಗಿದೆ. ಯಾಕೆ ಮಗು ಚಿಂತೆ ಮಾಡ್ತೀಯ? ನಿರ್ಗುಂದಿ ಇದೆಯಲ್ಲ ದೇಹದಲ್ಲಿ, ಯಾವುದೇ ರೀತಿಯ ನೋವಿರಲಿ ಸದಾ ನಿಮ್ಮ ಜೊತೆ ನಿರ್ಗುಂದಿ ಇರಲಿ. ನಮಾಮಿ ಶಂಕರ. ನಮಾಮಿ ಶಂಕರ. ತುಲಾ ರಾಶಿ, ಆತ್ಮಗಾರಕ ಸೂರ್ಯ 12ನೇ ಮನೆ, ಬಡವನ ಮಾತು ಕೇಳೋರಿಲ್ಲ. ಉದಾ ವಕ್ರ ನೋಡಿ, ಬುದ್ಧಿ ವಕ್ರ, ಜ್ಞಾನಕಾರಕ ವಕ್ರ ಮೇಲೆ ಜೈಕಾರ. ದೊಡ್ಡ ದೊಡ್ಡವ್ರ ಎಲ್ಲ ಜಾಗಗಳು, ರಾಜಕಾಲುವೆ, ಇನ್ನೊಂದು ಇನ್ನೊಂದು, ಅವ್ರಿಗೆ ದುಡ್ಡಿದೆ ಸ್ವಾಮಿ, ಹೋಗಿ ಇಷ್ಟೇ ತರ್ತಾರೆ, ಇಮ್ಮಿಡಿಯೇಟ್ ತರ್ತಾರೆ. ಅವ್ರು ನಮ್ಮಂಥವ್ನು ಬಂದು ಬಡದು ಬಿಟ್ರೆ ಯಾರ ಹತ್ರ ಹೋಗೋದಯ್ಯಾ, ಯಾರ ಹತ್ರ ಹೋಗೋದು? ತುಲಾ ರಾಶಿಗೆ ಅಂಥದ್ದೊಂದುಂಟು ಜಾಗ್ರತೆ. ಬುಧ ವಕ್ರನಿದ್ದರೆ ಈ ಥರದ ಎಡವಟ್ಟು ವ್ಯಕ್ತಿಗಳ ಮಾತು ಕೇಳಿ ಏನೋ ಒಂದು
ತಂದು ತಂದಿಟ್ಕೋತೀರಿ ನಡುಮನೆಯಲ್ಲಿ. ಹುಷಾರು, ಶುಕ್ರ ಚೆನ್ನಾಗಿದ್ದಾನೆ, ದುಡಿತ ಚೆನ್ನಾಗಿದೆ, ದುಡ್ಡು ಕಾಸಿಗೆ ತೊಂದರೆ ಇಲ್ಲ, ವ್ಯವಹಾರಕ್ಕೆ ಚೆನ್ನಾಗಿದೆ. ಯಾರ್ದೋ ಮಾತು, ಗೌರ್ಮೆಂಟ್ ಜಾಬು, ಗೌರ್ಮೆಂಟ್ ಪ್ರಾಜೆಕ್ಟು, ಗೌರ್ಮೆಂಟ್ ಕೆಲಸ, ಇನ್ನೊಂದು ಈ ಥರದ್ದು ಏನೋ ಒಂದು ಸೈಡ್ ಬಿಸ್ನೆಸ್ಸು, ಸೈಡ್ ಇನ್ಕಮ್ಮು, ಸೈಡ್ ಸೈಡಲ್ಲೇ ಉಜ್ಕೊಂಡು ಹೋಗುತ್ತೆ. ಅದೊಂದು ನೋಡ್ಕೊಳ್ಳಿ, ಸೈಡ್ಗಳು ಬೇಡ. ಬುಧವಕ್ರನಿದ್ದರೆ ನಾನು ಯಾವಾಗಲೂ ಹೇಳೋದು ಅಷ್ಟೆ, ಸೈಡು ಬೇಡ, ಏನು ಬೇಡಪ್ಪ, ನಾವು ನಮ್ಮ ಪಾಡು ಕುತ್ಕೋಬಿಡ್ತೀವಪ್ಪ, ಸೈಡ್ ವ್ಯವಹಾರ ಬೇಡ, ಇದು ಬೇಡ, ಲೆಫ್ಟು ಬೇಡ, ರೈಟು ಬೇಡ, ನಾನು ಹೋಗೋದೆ ಸ್ಟ್ರೈಟು. ಲೆಫ್ಟು ರೈಟ್ಗೆ ಎಳಿಯೋದು ಜಾಸ್ತಿ, ಮುಖ್ಯವಾಗಿ ತುಲಾ 12 ಮನೆ ಬುಧ ನೋಡಿಕೊಂಡು ಸುಮ್ಮನೆ ಪ್ರಚೋದನೆ ಮಾಡ್ತಾನೆ ಇರ್ತಾನೆ. ಬುಧ ಬಂದು ನಿಮ್ಮ ಹಿಂದ್ಗಡೆ ಕೂತ್ಕೊಂಡಿದ್ದಾನೆ, ಅದರಲ್ಲೂ ಆತ್ಮಕಾರ ಕುಂದ, ಏ ಮಾಡೋ ಏ ಮಾಡೋ, ಮೆಲ್ಲಗೆ ಅದನ್ನು ಜಿಲೇಬಿ ಬಿಟ್ಕೊಳ್ಳ, ಶುಗರ್ ಹತ್ತಿಸ್ಕೊಳ್ಳ. ಅದಕ್ಕೆ ಡಯಾಬಿಟಿಸ್ಗೆ ಡಯಾಬಿಟಿಸ್ ರೈಸ್ ಅಂತಲೇ ನಾವು ಒಂದು ರಿಸರ್ಚ್ ಮಾಡಿರೋ ತಂದಿಟ್ಟಿದ್ದೇವೆ, ದೈವಾನುಗ್ರಹ. ಒಂದು 3 ತಿಂಗಳಿಂದ ಸೇವಿಸಿರೋರು ಸರ್ ಚೆನ್ನಾಗಿದೆ, ಮ್ಯಾನೇಜ್ ಆಗ್ತಿದೆ ಅಂತಿದ್ದಾರೆ, ಸಾಕು, ಆದರೆ ನೀವು ಪ್ರಯತ್ನ ಮಾಡಿ. ಇನ್ನು ವೃಶ್ಚಿಕ ರಾಶಿ, ತೊಂದರೆಗಳೇನಿಲ್ಲ, ಆತ್ಮಕಾರಕ ಸೂರ್ಯ 11 ಮನೆ, ಶತ್ರುವಾದ ಬುಧ ವಕ್ರನಿದ್ದಾನೆ, ಸಾಕು. ಯೋಗ ಕೊಡೋನು ಸ್ವಲ್ಪ ವಕ್ರ ಇರೋದ್ರಿಂದ ಕಷ್ಟಪಟ್ಟು ಈ ವಾರ ನಡೆಸ್ಕೊಂಡು ಹೋಗ್ತೀರ, ಅನುಕೂಲ ಸಿಂಧುವಾಗತಕ್ಕಂಥದ್ದಾಗುತ್ತೆ, ತೊಂದರೆಗಳಿಲ್ಲ. ಬಳೆ, ಹಣ್ಣು, ಅಲಂಕಾರ, ಒಪ್ಪ, ಓರಣ, ಗಂದಿಗೆ, ಪೂಜಾ ಸಾಮಗ್ರಿ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ವ್ಯಾಪಾರ, ಅನುಕೂಲ ಸಿಂಧು. ಧನಸು ರಾಶಿ, ಭಾಗ್ಯಾಧಿಪತಿ ಅದ್ಭುತವಾಗಿದ್ದಾನೆ, ಯೋಗಕಾರಕ ಅದ್ಭುತವಾಗಿದ್ದಾನೆ, ನೀವೇ ಸ್ವಲ್ಪ ವಕ್ರ ಕೊಡೋಕೆ ಅವ್ನು ರೆಡಿ, ತಗೊಳ್ಳಲ್ಲ, ಬೇರೆಯವ್ರು ತಲೆ ಕೆಡಿಸ್ತಾರೆ, ಆ ಡೈರೆಕ್ಟರ್ ಹತ್ರ ಏನು ಸರ್ ಇದೆ, ಹೌದು ಯಾವೊಂದು ಪಿಕ್ಚರು ನಿಮ್ದು ಈ ಥರ, ಆ ಮನೆಯವನು ಕೊಡೋಕೆ ನಿಮಗೆ ರೆಡಿ ಇದ್ದಾನೆ, ಬನ್ನಿ ಸರ್, ನೀವು 3 ಲಕ್ಷಕ್ಕೆ ಲೀಸ್ ಮಾಡ್ಕೊಳ್ಳಿ ಸರ್, ಎಲ್ರಿಗೂ 5 ಲಕ್ಷ ಕೇಳೋನು 3 ಲಕ್ಷಕ್ಕೆ ರೆಡಿ ಇದ್ದಾನೆ, ಏನೋ ತಳಮಳ ಅದೊಂದುಂಟು. ಬುಧ ಬೇರೆ ವಕ್ರ ಅಲ್ವಾ, ಅವನೇನೋ ಅರಪದ, ಇನ್ನೇನಾದರೂ ಆಗ್ಬಿಟ್ರೆ ಏನೂ ಆಗೋಲ್ಲ, ಈಗ ನಿಮ್ಮ ಶತ್ರು ವಕ್ರನಾಗಿದ್ದಾನೆ, ನೀವು ವಕ್ರ ಇರೋದ್ರಿಂದ ಕಳ್ಳ ತಾನೂ ನಂಬ, ಪರರನ್ನೂ ನಂಬ ಅನ್ನತಕ್ಕಂಥ ಸ್ಥಿತಿ ಇರುತ್ತೆ. ಹುಷಾ ಅಂಥ ಸ್ಥಿತಿಲಿ ಏನು ಮಾಡಬೇಕು, ನಮಗಿಂತಲೂ ಅನುಭವಸ್ಥರ ಹತ್ರ ಹೋಗ್ಬೇಕು, ತಿಳಿದವ್ರ ಹತ್ರ ಹೋಗ್ಬೇಕು. ನಮಗಿಂತ ಅನುಭವಸ್ಥರು ಅಂದರೆ ನಮ್ಮ ಬಗ್ಗೆ ತಿಳ್ಕೊಂಡಿರೋದು ಅಂದರೆ ಒಬ್ಬರೇ, ಅದು ನಮ್ಮ ಗುರುಗಳು, ನಮ್ಮ ಹಿರಿಯರು, ನಮ್ಮ ತಂದೆ ತಾಯಿ, ನಮ್ಮ ಅಣ್ಣ ಅತ್ತಿಗೆ, ನಮ್ಮ ಸ್ನೇಹಿತರಲ್ಲ, ಅವನು ನಮ್ಮ ಸಮಕಾಲೀನ, ನಮ್ಮ ಕೆಳಗಡೆ ಇರೋ ಅಸಿಸ್ಟೆಂಟ್ಸ್ ಹತ್ರ ಹೋಗ್ಬಾರ್ದು, ಏನೋ ಏನಂತೀಯ ಅಂತ, ಅವನಿಗೇನು ಗೊತ್ತು, ನಮ್ಮ ಈಕ್ವಲ್ ಇರೋರ ಹತ್ರ ಹೋಗ್ಬಾರ್ದು, ಒಂದು ಕಳ್ಳ ಇನ್ನೊಂದು ಕಳ್ಳನ ಹತ್ರ ಹೋಗಿ ಕೇಳಬಾರ್ದು, ವಿಲ್ ನಾಟ್ ಫೈಂಡ್ ದಿ ಆನ್ಸರ್ಸ್. ಇವರು ವಕ್ರ ಇರೋದ್ರಿಂದ ನಿಮಗಿಂತ ಹಿರಿಯರು, ಅನುಭವಸ್ಥರು, ಅಲ್ಲಿ ಹೋಗಿ ಉತ್ತರ ದೊರಕುತ್ತದೆ ಖಂಡಿತ, ಅದರಿಂದ ಹೊರಗಡೆ ಬರ್ತೀರಿ, ಯಶಸ್ಸು ಕಟ್ಟಿಟ್ಟ ಬುತ್ತಿ, ಭಾಗ್ಯೋದಯದ ವಾರ ವೃತ್ತಿಪರವಾಗಿ ವ್ಯವಹಾರ ಪರವಾಗಿ. ಮಕರ ರಾಶಿ, ಪರವಾಗಿಲ್ಲ ಬಟ್ ಓಡೋದು ತಪ್ಪಲ್ಲ, ಇದು ಪರವಾಗಿಲ್ಲ, ಓಡಬೇಕು, ಒಂಥರ ಡ್ರೈವರ್ ಥರ, ಬಸ್ ಡ್ರೈವರ್, ದೊಡ್ಡ ಬಸ್ಸು, ಗರ್ವ ಏನೋ ಇರುತ್ತೆ, VTS ಬಸ್ಸು, BMTC ಬಸ್ಸು ಅಂತ, ಹೆಚ್ಚು ಕಮ್ಮಿ ಲೇಟ್ ಆಯಿತು ಅಂದರೆ ಬಡಿಯೋದೆ ಅವ್ರನ್ನೇ, ಅಷ್ಟು ಜನ 60 ಜನ 50 ಜನ ತುಂಬಿರ್ತಾರೆ, ಏನಯ್ಯ ಅದಯ್ಯ ಇದಯ್ಯ ಅಂತ ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂದರೆ, ಸೊ ಆ ರೀತಿಯ ಒಂದು ಭಾರ ಇರುತ್ತೆ ಬಟ್ ನಿಭಾಯಿಸ್ಕೊಂಡು ಹೋಗ್ತೀರಾ, ಚೆನ್ನಾಗಿದೆ, ದುಡ್ಡು ಕಾಸಿಗೆ ಮೋಸ ಇಲ್ಲ, ಅತಿ ಮುಖ್ಯವಾಗಿ ಖುಷಿ ಸಂಭ್ರಮಕ್ಕೂ ಪಾರ್ಟಿ ಫಂಕ್ಷನ್ಸ್ಗೂ ಕಡಿಮೆ ಇಲ್ಲ. ಕುಂಭರಾಶಿ, ಯೋಗಕಾರಕ ಶುಕ್ರ ಕೇಂದ್ರದಲ್ಲೇ ಇದ್ದಾನೆ, ಬಾಧೆ ಕೊಡುವ ಸೂರ್ಯ ಅಷ್ಟಮಕ್ಕೆ ಹೋಗಿದ್ದಾನೆ, ಉಪಜಯ ಸ್ಥಾನಕ್ಕೆ ಬಂದಾಗ ಇಲ್ಲ ದುಷ್ಟಗ್ರಹಗಳು ದುಷ್ಟ ಸ್ಥಾನಕ್ಕೆ ಬಂದಾಗ ವಿಚಿತ್ರಗಳು ನಡೀತವೆ ಅಂದರೆ, ಒಂದಾ ತೀರಾ ಬಾಧೆ ಕೊಟ್ಟಿದ್ರೆ ತುಂಬ ಒಳ್ಳೇದಾಗ್ಬಿಡುತ್ತೆ, ತುಂಬ ಒಳ್ಳೇದು ಕೊಟ್ಟಿದ್ರೆ ಬಾಧೆ ತಂದಿಟ್ಬಿಡ್ತಾರೆ. ಸೊ ಕುಂಭರಾಶಿಗೆ ಏನು ಒದ್ದಾಟ ಇತ್ತು ಅದಕ್ಕೆ ಒಂಥರ ದಿಢೀರಂತ ಬದಲಾವಣೆ, ಯಾವುದೋ ರೀತಿಯಲ್ಲಿ ಮಾರ್ಗದರ್ಶನ, ಯಾವುದೋ ರೀತಿಯಲ್ಲಿ ವ್ಯವಹಾರ, ಕೆಲಸ ಕಾರ್ಯ, ಕಲಾವಿದರಾಗಿದ್ದರೆ ಆಗಮಶಾಸ್ತ್ರ, ಜ್ಯೋತಿಷ್ಯ, ಪೌರೋಹಿತ್ಯ, ವ್ಯಾಪಾರ, ಸ್ವಂತ ವ್ಯಾಪಾರ, ಸ್ವಂತ ಕೆಲಸ, ಇವುಗಳ ವ್ಯವಹಾರದಲ್ಲಿ ಅನುಕೂಲ ಸಿಂಧುವಾಗತಕ್ಕಂಥ ಅದ್ಭುತವಾದಂಥ ದಿನ. ಇನ್ನು ಮೀನರಾಶಿ, ಚೆನ್ನಾಗಿದೆ, ಸುಖವನ್ನು ನೋಡತಕ್ಕಂಥ ವಾರ, ಆದರೂ ತಿನ್ನೋದು ತಿನ್ಬಿಟ್ಟಿದ್ದೀರಾ, ಜೀರ್ಣ ಸುತ್ತ ತಿನ್ಬೋದಾ, ತಿಂದಿದ್ದು ಕರೆಕ್ಟಾ, ಈ ಥರ ಅನ್ನಿಸ್ತಕ್ಕಂಥ ಬುಧ ವಕ್ರ ಅಲ್ಲ ಮಕ್ಕಳೇ, ನೆಂತಿ ಏನೋ ಕೇಳ್ತಿದ್ದಾಳೆ, ಹಬ್ಬಗಳು ಪಿತೃಪಕ್ಷ ಏನಿರ್ಬೋದು,
ಈ ತರ ನಿಮ್ಮ ಮೇಲೆ ನಿಮಗೆ ಅನುಮಾನ, ಬಾಸ್ ಏನೋ ಕರೆದಿದ್ರೆ ಎಕ್ಸ್ಟ್ರಾ ಜಾಬ್ ಏನೋ ಕೊಡ್ಬೋದಾ, ಪೊಸಿಷನ್ ಕೊಡ್ಬೋದಾ, ಇನ್ಕ್ರಿಮೆಂಟ್ ಕೊಡ್ಬೋದಾ, ಇಲ್ಲ ತೆಗಿಬೋದಾ, ಈ ರೀತಿ ಒಂಥರ ಅಡ್ಡಗೋಡೆ ಮೇಲೆ ಇಟ್ಟಂತ ದೀಪ ಆಗ್ತಾನೂ ಇಲ್ಲ ಇತ್ತಾನೂ ಇಲ್ಲ ಇದಾಗುತ್ತಾ ಅದಾಗುತ್ತಾ ಅನ್ನತಕ್ಕಂಥ ತಳಮಳಗಳಿರುತ್ತವೆ. ರಾಮರ ಆಲಯಕ್ಕೆ ಎಲ್ಲ ರಾಶಿಯವರು ಹೋಗಿ ಗುರುವಾರ ಗುರುವಾರ ಅಲ್ಲೊಂದು ಬೊಗಸೆ ಕಡಲೆಕಾಳು ಬೆಲ್ಲ ಒಂದು ಸ್ವಲ್ಪ ಹಣ್ಣು ಆಚಾರ್ಯರಿಗಾದರೂ ಯಾರಾದರೂ ಬಡವರಿಗಾದರೂ ಇಲ್ಲ ಆಚಾರ್ಯ ಸಮಾನಸ್ಥರಿಗಾದರೂ ದಾನ ಮಾಡಿ. ಇನ್ನು ಬುಧವಾರ ಬುಧವಾರ ಬುಧ ವಕ್ರ ಇರೋದ್ರಿಂದ ಹೆಸರು ಕಾಳು ಒಂದು ಬೊಗಸೆ, ಅದ್ರ ಜೊತೆಲಿ ಒಂದು ಕೊಬ್ಬರಿ, ಒಂದಿಷ್ಟು ಬೆಲ್ಲ, ಕೊಬ್ಬರಿ ಆದರೂ ಸರಿ ಇಲ್ಲ ತೆಂಗಿನ ಹಸಿ ತೆಂಗಿನಕಾಯಿ ಆದರೂ ಸರಿ ತಗೊಂಡು ಬಾಲಾಜಿ ದೇವಸ್ಥಾನದಲ್ಲಿ ಒಂದು ಅರ್ಚನೆ ಮಾಡಿಸಿ ಯಾರಾದರೂ ಸ್ತ್ರೀಯರಿಗೋ ಪುಟ್ಟ ಹೆಣ್ಣು ಮಕ್ಕಳಿಗೋ ಗೃಹಿಣಿಯರಿಗೋ ಇಲ್ಲ ಆಚಾರ್ಯರಿಗೆ ಕೊಟ್ಟರೂ ಸರಿಯೇ ಸಮಾಧಾನ ಆಗ್ತಕ್ಕಂಥದ್ದಾಗುತ್ತೆ. ಎಲ್ಲರಿಗೂ ಹೇಳ್ತೇನೆ, ದುಡುಕಬೇಡಿ, ದುಡುಕನ್ನ ಮಾತಾಡಬೇಡಿ, ದುಡುಕು ನಿರ್ಧಾರ ತಗೋಬೇಡಿ, ಆತುರದ ನಿರ್ಧಾರ, ದುಡುಕಿನ ನಿರ್ಧಾರ, ಕೋಪದ ನಿರ್ಧಾರ. ಯಾಕಂದ್ರೆ ಗುರುವಕ್ರ, ಶನಿವಕ್ರ, ಬುಧವಕ್ರ, ಶನಿವಕ್ರ ಅಂದರೆ ಕರ್ಮವಕ್ರ, ಗುರುವಕ್ರ ಅಂತ ಹೇಳಿದ್ರೆ ಜ್ಞಾನವಕ್ರ. ನಿಮಗೆ ಬಂದು ನಿಂತ್ಕೊಳ್ಳೋನೇ ನಿಂತ್ಕೊಳ್ಳಲ್ಲ, ಯಾರು ತಪ್ಪಾದ ವ್ಯಕ್ತಿ ನಿಮ್ಮ ಪಕ್ಕದಲ್ಲಿ ಬಂದು ಮಿಸ್ಗೈಡ್ ಮಾಡಿಬಿಡ್ತಾರೆ. ಮೊದಲೇ 1,000 ರೂಪಾಯಿ ಕಳ್ಕೊಂಡಿದ್ರೆ ಬಂದ್ಬಿಡೋಣ ಎದ್ ಬಂದ್ಬಿಡೋಣ ಅಂದರೆ ಇನ್ನೊಬ್ಬ ಬರ್ತಾನೆ, ಚೈನ್ ಬಿಚ್ಚಿಡೋ ಹಾಕೋ ಕಟ್ಟುಬಿಡೋ ಬಾಜಿ ಅಂತ ಬಂದ್ಬಿಡುತ್ತೆ ಕಣೋ ಅಂತ. ಇದ್ದಿದ್ದು ಹೋಯ್ತು, ಚೈನು ಹೋಯ್ತು, ವಾಚು ಹೋಯ್ತು, ಮನೆಗೆ ಬರೋಕ್ಕೆ ದುಡ್ಡಿಲ್ಲದೆ ಆ ರೀತಿ ಆಗತಕ್ಕಂಥದ್ದಾಗುತ್ತೆ. ಅದರಿಂದ ಬುಧವಕ್ರ, ಗುರುವಕ್ರ, ಕರ್ಮವಕ್ರ, ಜ್ಞಾನವಕ್ರ, ಸಂಪಾದನೆ ವಕ್ರ, ಮಾತು ವಕ್ರ, ಆಲೋಚನೆ ವಕ್ರ, ಇವುಗಳಿರೋತಕ್ಕಂಥ ವಾರ ಇದು. ತುಂಬ ಎಚ್ಚರಿಕೆಯಿಂದ ಇರಿ ಮಕ್ಕಳೇ. ಗೊತ್ತಿಲ್ವ ತಟಸ್ಥರಾಗಿದ್ದು ಬಿಡಿ, ಏನು ಮಾಡ್ಲಿಕ್ಕೆ ಹೋಗ್ಬೇಡಿ. ಅವ್ರ ಮಾತು ಇವ್ರ ಮಾತು ಯಾವುದು ಬೇಡ, ನಾನು ಇವ್ರದ್ದು ಕೇಳಲ್ಲ, ಒಳ್ಳೇದು ಕೇಳಲ್ಲ, ಕೆಟ್ಟದ್ದು ಕೇಳಲ್ಲ, ಸುಮ್ಮನೆ ಇರ್ತಾನೆ ಒಂದು ವಾರ ಅನ್ನೋದು ಮಾಡಿ. ಎಲ್ಲರೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.